ਸਾਰਾ ਸਾਡੇ ਨਿਆ ਸੰਤਤ ਹੋ ਜੇ ਮੁਝੇ ਰਹੇ ਤੂੰ ਇੰਤਨੇ ਅੱਛਾ ਕਹਿੰਦੇ ਗਲ ਕਰੂ ಬರ್ತಾರೆ ಗೋಕುಲದಲ್ಲಿ ಆಗ್ತಾ ಇರುವಂತಹ ಅನಿಷ್ಟಗಳನ್ನೆಲ್ಲ ನೆನೆಸ್ಕೊಂಡು ನಂದನಿಗೆ ಸ್ವಲ್ಪ ಮನಸ್ಸಿಗೆ ಕಳವಳವಾಗಿತ್ತು. ಅದನ್ನ ಪರಿಹಾರ ಮಾಡೋದಕ್ಕೆ ಎನ್ನುವ ರೀತಿಯಲ್ಲಿ ಮತ್ತೆ ಈ ವಿಷಯ ತಿಳಿದಂತಹ ವಸುದೇವನು ಸಹ ಗರ್ಗರ ಹತ್ರ ಪ್ರಾರ್ಥನೆ ಮಾಡಿಕೊಂಡಿದ್ದ. ಹೌದು, ಅವರಿಗೆ ನಾಮಕರಣ ಸಂಸ್ಕಾರ ಇತ್ಯಾದಿಗಳನ್ನೆಲ್ಲ ಮಾಡಿ ಅವರು ಗರ್ಗರು ಮಹಾ ತಪಸ್ವಿಗಳು ಎದುಗಳಿಗೆ ಪುರೋಹಿತರು ಆಗಿದ್ದರು. ವಸುದೇವನ ಪ್ರೇರಣೆಯಿಂದ ಅವರು ನಂದನ ವ್ರಜ ಗೋಕುಲಕ್ಕೆ ಬಂದರು. ಗರ್ಗರನ್ನು ನೋಡಿದ ತಕ್ಷಣ ಬಹಳ ಆನಂದವಾಗಿತ್ತು ನಂದನಿಗೆ. ಪರಮ ಪ್ರೀತಿಯಿಂದ ಕೈಯನ್ನು ಮುಗಿದುಕೊಂಡು ನಮಸ್ಕಾರ ಮಾಡಿ ಸಾಕ್ಷಾತ್ ಪರಮಾತ್ಮನೇ ಬಂದಿದ್ದಾರೆ ಎನ್ನುವಂತಹ ಭಾವದಿಂದ ಅವರನ್ನ ಪೂಜಿಸಿದ. ಬಂದಂತಹ ಗರ್ಗಮುನಿಗಳು ಆತಿಥ್ಯವನ್ನು ತೆಗೆದುಕೊಂಡು ಸುಖವಾಗಿ ಕೂತ್ಕೊಂಡಾಗ ನಂದಾಸನ್ನ ಮಧುರವಾದ ಮಾತುಗಳಿಂದ ಅವರನ್ನು ಸಂತೋಷಪಡಿಸ್ತಾ ಇದ್ದ. ನೀವು ಯಾವುದೋ ಒಂದು ಬಯಕೆಯನ್ನ ಇಟ್ಟುಕೊಂಡು ನನ್ನಲ್ಲೇನು ಆಗ್ಬೇಕು ಎನ್ನುವಂತಹ ಬಯಕೆಯನ್ನ ಇಟ್ಕೊಂಡು ಬಂದವರಲ್ಲ. ಯಾಕೆಂದ್ರೆ ನೀವು ಪೂರ್ಣಕಾಮರು, ನಿಮ್ಗೆ ನಮ್ಮಂಥವ್ರು ಏನು ಕೊಡೋದು ಅನ್ನೋದು ಇಲ್ಲವೇ ಇಲ್ಲ. ನಿಮ್ಗೆ ಯಾವುದು ಬೇಕಾಗಿಲ್ಲ ಯಾರಿಂದಲೂ ಸಹ. ಅಂತವ್ರಿಗೆ ನಾವು ಏನ್ ಮಾಡೋದು ಇರಲ್ಲ. ಮತ್ತೆ ಮಹಾತ್ಮರಾದವರು ತಮ್ಮ ಆಶ್ರಮದಿಂದ ಹೊರಗೆ ಬಂದ್ರು ಅಂತ ಹೇಳಿದ್ರೆ ಅದು ಗೃಹಸ್ಥರನ್ನ ಅವರಿಗೆ ಗೃಹಸ್ಥರಿಗೆ ಮಂಗಳವನ್ನು ಉಂಟು ಮಾಡೋದಕ್ಕೋಸ್ಕರನೇ, ಅವರ ಉದ್ಧಾರಕ್ಕೋಸ್ಕರಾಗೇ ಬರ್ತಾರೆ. ಸೊ ಬೇರೆ ಯಾವ ಕಾರಣವೂ ಇರಲ್ಲ ಅವರು ಸಂಚಾರ ಮಾಡೋದಕ್ಕೆ. ಮತ್ತೆ ಇಂದ್ರಿಯಕ್ಕೆ ಗೋಚರವಾಗಲೇ ಇರುವಂತಹ ಜ್ಞಾನವನ್ನು ಕೊಡುವಂತೂ ಜ್ಯೋತಿಷಾಸ್ತ್ರ. ಅಂತಹ ಜ್ಯೋತಿಷಾಸ್ತ್ರದ ಅನ್ನು ಬರೆದಂತಹ ಪ್ರಕಾಂಡ ಪಂಡಿತರು ನೀವು. ನೀವು ಬರೆದಂತಹ ಶಾಸ್ತ್ರದಿಂದಲೇ ಮನುಷ್ಯ ತಾನು ಪೂರ್ವಜನ್ಮದಲ್ಲಿ ಏನ್ ಮಾಡಿದ್ದೆ, ಮುಂದೆ ಜನ್ಮದಲ್ಲಿ ಏನಾಗತ್ತೆ, ಧರ್ಮದಿಂದ ಯಾವ ಫಲ ಇತ್ಯಾದಿಗಳನ್ನೆಲ್ಲ ಅವನು ಅರಿಯಬಲ್ಲ. ಮತ್ತೆ ನೀವು ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠರಾಗಿದ್ದೀರಾ, ಹಾಗಾಗಿ ಇವರಿಬ್ಬರಿಗೆ ನೀವು ನಾಮಕರಣ ಸಂಸ್ಕಾರವನ್ನ ಮಾಡಿಬಿಡಿ. ಅಲ್ಲ, ನಾನು ನಿನ್ನ ಗುರುವಲ್ಲ ಅಂತ ನೀವು ಹೇಳೋದಲ್ಲ, ಜನ್ಮ ಮಾತ್ರದಿಂದಲೇ ಬ್ರಾಹ್ಮಣರು ಎಲ್ಲರಿಗೂ ಸಹ ಗುರುವಾರು, ಎಲ್ಲರಿಗೂ ಸಹ ಗುರುವಾಗ್ತಾರೆ ಅಂತ ಹೇಳಿದಾಗ ಗರ್ಗರು ಹೇಳ್ತಾರೆ, ನಾನು ಯದುಗಳಿಗೆ ಪುರೋಹಿತ ಎನ್ನುವುದು ಲೋಕಕ್ಕೆ ವಿಧಿತವಾದ ವಿಷಯ, ಗೊತ್ತಿರುವ ವಿಷಯ. ಹಾಗಿರುವಾಗ ನಾನೇನಾದ್ರೂ ನಿನ್ನ ಮಗನಿಗೆ ಸಂಸ್ಕಾರ ಮಾಡಿದರೆ, ನಾಮಕರಣಾದ ಸಂಸ್ಕಾರ ಮಾಡಿದರೆ ಈತನು ದೇವಿಕೆಯ ಮಗನೇ ಅನ್ನೋದು ಕಂಸನಿಗೆ ಗೊತ್ತಾಗ್ಬಿಡುತ್ತೆ. ಯಾಕೆ, ಹೇಗೆ ಗೊತ್ತಾಗತ್ತೆ ಅಂದ್ರೆ, ವಸುದೇವನಿಗೂ ನಿನಗೂ ಇರುವಂತಹ ಗೆಳತನ ಏನು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿದೆ. ಮತ್ತೆ ಅವನಿಗೆ ಮಗನಿಂದಲೂ ಅಂದ್ರೆ ಮಗು ದೇವಕಿಯ ಮಗಳು ಅಂತ ಯಾರು ಹುಟ್ಟಿದ್ಲು, ಅವಳು ದೇವಕಿಯ ಗರ್ಭದಲ್ಲಿ ಹುಟ್ಟಿಲ್ಲ ಎನ್ನುವಂತಹ ನಿರ್ಣಯಕ್ಕೆ ಬಂದ್ಬಿಟ್ಟಿದ್ದಾನೆ. ಯಾಕೆಂದ್ರೆ ಎಂಟನೇ ಗರ್ಭದಿಂದ ತಾವು ಅಂದ್ರೆ ಅದು ಹೆಣ್ಣಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತಹ ಚಿಂತನೆ ಅವನಿಗೆ ಬಂದಿದೆ. ಮತ್ತೆ ಆ ಶಂಕೆ ನಿಜವಾಗಿ ಅವನ ಮನಸ್ಸಿನಲ್ಲಿ ಚೆನ್ನಾಗಿ ಬೆಳೆದು ಬಿಟ್ರೆ, ಈ ಮಗುವನ್ನು ಸಾಯಿಸಿಬಿಟ್ರೆ ನಾವು ಮಾಡುವಂತಹ ಪ್ರಯತ್ನ ವ್ಯರ್ಥವಾಗ್ಬಿಡುತ್ತೆ, ನಾನೇ ದೊಡ್ಡಬೇಕು ಅನ್ನೋ ಅರ್ಥ ಆಗ್ಬಿಡುತ್ತೆ. ಅಗಾನಂದ ಹೇಳ್ತಾನೆ, ಈ ಗೋಕುಲದಲ್ಲಿ ನನ್ನ ಕಡೆಯವರಿಗೂ ಗೊತ್ತಾಗದೆ ಇರುವ ರೀತಿಯಲ್ಲಿ, ಯಾಕಂದ್ರೆ ಬೆಳಗ್ಗೆದ್ದೆಲ್ಲರೂ ಸಹ ಗೋವುಗಳನ್ನ ಹೊಡೆದುಕೊಂಡು ಹೊರಟು ಬಿಡ್ತಾರೆ, ಹಾಗಾಗಿ ಹೆಚ್ಚಿಗೆ ಜನ ಯಾರು ಮನೆಯಲ್ಲಿ ಇರೋದಿಲ್ಲ. ಯಾರಿಗೂ ನನ್ನ ಕಡೆಯವರಿಗೂ ನನ್ನ ಸಂಬಂಧಿಗಳಿಗೂ ಗೊತ್ತಾಗದೆ ಇರುವ ರೀತಿಯಲ್ಲಿ ರಹಸ್ಯದಲ್ಲಿ ನೀವು ಸಚಿವಾಸವನ್ನ ಮಾಡಿ ಅದರ ಪೂರ್ವಕವಾಗಿ ನಿಜರಿಗೆ ಉಚಿತವಾದಂತಹ ಸಂಸ್ಕಾರವನ್ನು ಮಾಡಿಬಿಡಿ ಅಂತ ಪ್ರಾರ್ಥನೆ ಮಾಡಿಕೊಂಡ. ಅದು ಆ ಉದ್ದೇಶವೇ ಗರ್ಗಮುನಿಗಳಿಗೂ ಇದ್ದಿದ್ದರಿಂದ ಅವರು ಸಹ ಅದೇ ಉದ್ದೇಶದಲ್ಲೇ ಬಂದಿದ್ದ. ಅದರಿಂದ ರಹಸ್ಯವಾಗಿಯೇ ಆಗ್ಬೇಕು ಎನ್ನುವುದೇ ರಹಸ್ಯವಾಗಿ ಯಾರಿಗೂ ಗೊತ್ತಾಗದೇ ಇರುವ ರೀತಿಯಲ್ಲಿ ಆ ಬಾಲಕರಿಬ್ಬರಿಗೂ ಸಹ ನಾಮಕರಣ ಸಂಸ್ಕಾರವನ್ನು ಮಾಡಿದ್ರು. ಆಗ ಅವರು ಮೊದಲೇ ಹಿರಿಯನಾದಂತಹ ರೋಹಿಣಿ ಮಗನಿಗೆ ಹೇಳ್ತಾರೆ, ಈತ ತನ್ನ ಗುಣಗಳಿಂದ ಎಲ್ಲರನ್ನೂ ಸಹ ಸಂತೋಷ ಪಡಿಸ್ತಾನೆ, ಆನಂದ ಪಡಿಸ್ತಾನೆ, ಹಾಗಾಗಿ ರಾಮ ಅಂತ ಅವನಿಗೆ ಹೆಸರಿಡೋಣ. ಮತ್ತೆ ಅವನು ಬಲದೂ ಸಹ ಬಹಳ ಆದಿಕ್ಕೆ ಇರೋದ್ರಿಂದ, ವರ್ಷಾಗಿಯಾಗಿಯೇ ಇರೋದ್ರಿಂದ ಬಲ ಎನ್ನುವ ಹೆಸರಿನಿಂದಲೂ ಸಹ ಅವನು ಪ್ರಸಿದ್ಧನಾಗ್ತಾನೆ. ಮತ್ತೆ ಇವನು ಎದುಗಳೆಲ್ಲರೂ ಸಹ ಒಟ್ಟಿಗೆ ಇರುವ ರೀತಿಯಲ್ಲಿ, ಎದುಗಳು ಇವರು ಎಲ್ಲರೂ ಸಹ ಒಟ್ಟಿಗೆ ಸರಿ ಜಗಳ ಆಡದೇ ಇರಲಿ, ಜಗಳ ಬಂದಾಗಲೂ ಸಹ ಅವರಲ್ಲಿ ಯಾವ ಭಿನ್ನಾಭಿಪ್ರಾಯ ಉಂಟಾಗದಿದ್ರು ಅದನ್ನೆಲ್ಲ ದೂರ ಮಾಡಿ ಅವರೆಲ್ಲರೂ ಒಟ್ಟಿಗೆ ಇರುವ ಹಾಗೆ ಮಾಡುವಂತಹವನು ಇವನು ಎಲ್ಲರನ್ನು ಆಕರ್ಷಣೆ ಮಾಡ್ತಾನೆ. ಹಾಗಾಗಿ ಅವನಿಗೆ ಸಂಕರ್ಷಣ ಅಂತಾನು ಹೇಳ್ತಾನೆ. ನಿನ್ನ ಇನ್ನೊಬ್ಬ
ಈ ಮಗ ಅವನ ಅವಳು ಅವನ ರೋಹಿಣಿಯ ಮಗ ಅಂತ ಆಯ್ತು. ಈಗ ನಿನ್ನ ಮಗ ಇದಾನಲ್ಲ, ಇವನು ಹಿಂದಿನ ಯುಗದಲ್ಲಿ ಕ್ರಮವಾಗಿ ಶುಕ್ಲ ರಕ್ತ ಪೀತ ವರ್ಣದ ದೇಹಗಳನ್ನ ಧರಿಸಿದ್ದ, ಈಗ ಕೃಷ್ಣನ ವರ್ಣನಾಗಿದ್ದಾನೆ, ಹಾಗಾಗಿ ಕೃಷ್ಣ ಅನ್ನೋ ಹೆಸರೇ ಆಗಿರ್ಲಿ. ಮತ್ತೆ ನಿನ್ನ ಮಗನೇ ಹಿಂದೆ ಒಂದೊಮ್ಮೆ ವಸುದೇವನಿಗೆ ಮಗನಾಗಿಯೂ ಸಹ ಹುಟ್ಟಿದ್ದ, ಅದನ್ನ ಚೆನ್ನಾಗಿ ಬಲ್ಲವರೇ ಅವನನ್ನ ಶ್ರೀ ವಾಸುದೇವ ಎನ್ನುವ ಹೆಸರಿನಿಂದ ಸಹ ಕರೀತಾರೆ. ನೀವು ಅವನಿಗೆ ಕೃಷ್ಣನ ಬಗ್ಗೆ ಸ್ವಲ್ಪ ಗೊತ್ತಾಗ್ಲಿ ಪರಮಾತ್ಮ ಅನ್ನೋದನ್ನ ಅನ್ನುವ ಭಾವದಿಂದಾನೇ ಹೇಳ್ತಾ ಇದ್ದಾರೆ. ಮತ್ತೆ ನಿನ್ನ ಮಗನಿಗೆ ಅವನವನು ಮಾಡಿದಂತಹ ಕ್ರಿಯೆ, ಅವನಲ್ಲಿರುವಂತಹ ಗುಣ, ಇದಕ್ಕೆ ಅನುಸಾರವಾಗಿ ಅನೇಕ ಹೆಸರುಗಳಿವೆ, ಅದು ಲೆಕ್ಕಕ್ಕೆ ಸಿದ್ಧ ಇರುವಷ್ಟು. ಅದನ್ನೆಲ್ಲ ನಾನು ಚೆನ್ನಾಗಿ ಅರಿತಿದ್ದೇನೆ, ಉಳಿದವ್ರಿಗಾರಿಗೂ ಸಹ ಗೊತ್ತಿದ್ದ. ಮತ್ತೆ ಇವನು ನಿಮಗೆ ಶ್ರೇಯಸ್ಸನ್ನು ಉಂಟು ಮಾಡುವಂತವನು, ಗೋಪಾಲಕರನ್ನ ಗೋಕುಲವನ್ನ ಎಲ್ಲವನ್ನು ಸಹ ಆನಂದದಿಂದ ಉಬ್ಬುವ ಹಾಗೆ ಮಾಡ್ತಾನೆ. ಇವನಿಂದ ನೀವು ಎಲ್ಲ ಕಷ್ಟಗಳನ್ನು ಸಹ ದಾಟಿ ಬಹಳ ಸಂತೋಷವಾಗಿ ಇರ್ತೀರಾ. ಇವನದ್ದು ಇನ್ನೊಂದು ಗುಣ, ಹಿಂದೆ ಅರಾಜಕ ಭೂಮಂಡಲದಲ್ಲಿ ರಾಜರಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅರಾಜಕವಾಗಿದ್ದಾಗ ಸಜ್ಜನರೆಲ್ಲರೂ ಸಹ ದುಷ್ಟರ ಕೈಗೆ ಸಿಕ್ಕಾಕೊಂಡು ಒದ್ದಾಡ್ತಿದ್ರು. ಆಗ ಈತ ಪ್ರತ್ಯಕ್ಷನಾಗಿ ಆ ಸಜ್ಜನರೇ ಅವರನ್ನ ಎದುರಿಸುವ ಹಾಗೆ ಅವರಲ್ಲಿ ಧೈರ್ಯವನ್ನ ಬಲವನ್ನ ತುಂಬಿ ಅವರನ್ನ ಅನುಗ್ರಹ ಮಾಡಿದ. ಮತ್ತೆ ಯಾವ ಮನುಷ್ಯರು ಈತನನ್ನ ಪ್ರೀತಿಸ್ತಾರೋ ಅಂತಹ ಪುಣ್ಯಶಾಲಿಗಳನ್ನ ವೈರಿಗಳು ಸಹ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ. ಹೇಗೆ ವಿಷ್ಣುವನ್ನ ಆಶ್ರಯಿಸಿದಂತಹವರನ್ನ ದೇವತೆಗಳನ್ನ ಅಸುರರು ಹೇಗೆ ಗೆಲ್ಲೋದಕ್ಕೆ ಸಾಧ್ಯವಿಲ್ವೋ ಹಾಗೆ. ಮತ್ತೆ ನಿನ್ನ ಮಗ ಇನ್ನೊಂದು ಗುಣ ಏನು, ಇನ್ನೊಂದು ವಿಷಯ ವಿಶೇಷ ಏನು ಅಂದ್ರೆ ನಿನ್ನ ಮಗ ಗುಣಗಳಲ್ಲಿ ರಾಧಾರಣನಿಗೆ ಸಮನಾಗೇ ಇದ್ದಾನೆ. ನಾರಾಯಣ ಬೇರೆ ಅಲ್ಲ, ಇವನು ಬೇರೆ ಅಲ್ಲ. ಹಾಗೆಯೇ ಸಂಪತ್ತು ಕೀರ್ತಿ ಮಹಿಮೆ ಎಲ್ಲದರಲ್ಲಿಯೂ ಸಹ ಇವನು ನಾರಾಯಣನಿಗೆ ಸದೃಶನಾದವನೇ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇಂದ ಈ ಮಗನನ್ನು ಈ ಮಗುವನ್ನ ಕಾಪಾಡು. ಹೀಗೆ ಕೃಷ್ಣನ ವಿಷಯವಾಗಿ ಎಲ್ಲವನ್ನೂ ತಿಳಿಸಿಬಿಟ್ಟು ಸರ್ಗಮನಿಗಳು ತಮ್ಮ ಆಶ್ರಮಕ್ಕೆ ಹೊರಟೋದ್ರು. ಎಲ್ಲ ಆಶೀರ್ವಾದಗಳು ತಮ್ಮನಲ್ಲಿ ಪೂರ್ಣವಾಗಿ ಫಲಿಸ್ತು ಅಂತ ಭಾವಿಸಿ ನಂದ ಬಹಳ ಆನಂದವನ್ನ ಹೊಂದಿದ. ಸ್ವಲ್ಪ ಕಾಲ ಕಳೆದ ಮೇಲೆ ರಾಮಕೃಷ್ಣರು ಗೋಕುಲದಲ್ಲಿ ಮೊಳಕಾಲುಗಳಿಂದ ಅಂದ್ರೆ ಅಂಬೆಕಾಲು ಮಾಡಿದ್ರು. ಅಂದ್ರೆ ಕಾಲು ಮೊಳಕಾಲು ಮತ್ತು ಕೈಗಳನ್ನ ನೆಲದಲ್ಲಿ ಇಟ್ಟು ಅಂಬೆಕಾಲು ಇಡ್ತಾ ಆಟ ಆಡಕ್ಕೆ ಶುರು ಮಾಡಿದ್ರು. ಅವರು ಎಳೆಯ ಕಾಲು ನೆಳದೆಳೆದು ಹೆಜ್ಜೆ ಇಡ್ತಾ ಇರುವಾಗ ಅವರ ಸಂಡದಲ್ಲಿರುವಂತಹ ಉಳಿದಾರ ಮತ್ತು ಕಾಲಲ್ಲಿರುವಂತಹ ಗೆಜ್ಜೆ ಎಲ್ಲೂ ಸಹ ಶಬ್ದ ಮಾಡ್ತಾ ಇತ್ತು. ಆ ಶಬ್ದಗಳನ್ನ ಕೇಳ್ತಾ ಕೇಳ್ತಾ ಆನಂದದಿಂದ ಆ ಗೋಕುಲದ ಆ ಕೆಸರಿನ ನೆಲದಲ್ಲಿ ಓಡಾಡ್ತಾ ಆ ಶಬ್ದಗಳನ್ನ ಕೇಳ್ತಾ ಆನಂದವಾಗಿ ಯಾರೋ ಬಂದ್ರು ಅವ್ರ ಹಿಂದೆನೆ ಹೋಗ್ಬಿಡೋದು. ಆಮೇಲೆ ಸ್ವಲ್ಪ ಆದ್ಮೇಲೆ ಅವ್ರು ನಮ್ಮವರಲ್ಲ ನಮ್ಮ ಪರಿಚಯದವರಲ್ಲ ಅಂತ ಗೊತ್ತಾದ್ಮೇಲೆ ಮುಗ್ಧರ ಹಾಗೆ ಹೆದರಿದವರ ಹಾಗೆ ಭಾವ ಮಾಡಿಕೊಂಡು ತಾಯಿಂದ್ರ ಬಳಿಗೆ ಓಡಿ ಬರ್ತಾ ಇದ್ರು. ಆಗ ತಾಯಂದ್ರಾದ ರೋಹಿಣಿ ಯಶೋಧೆಯರು ವಾತ್ಸಲ್ಯದಿಂದ ಸ್ತನ್ಯವನ್ನ ಒಸರುತ್ತಾ ಇರುವಂತಹ ಸ್ತನ್ಯವನ್ನ ಅವನಿಗೆ ಅವರಿಗೆ ಕುಡಿಸ್ತಾ ಇದ್ರು. ಅವರೆಲ್ಲರೂ ಸಹ ಕೆಸರಿನಿಂದ ಒದ್ದಾಡಿದ ಏನು ಮುಳುಗ್ ಹೋಗಿದ್ದಾರೆ, ಆದ್ರೂ ಆ ಮಕ್ಕಳನ್ನ ಕೈಯಲ್ಲಿ ಎತ್ಕೊಂಡು ಮಕ್ಕಳಿಗೆ ಸ್ತನ್ಯವನ್ನು ಮಾಡ್ತಾ ಇದ್ರು. ಆ ಎದೆಯ ಹಾಲನ್ನು ಕುಡಿಯುವಾಗ ಕೇಳಿಸ್ತಾ ಇದೆಯಾ? ಯಾಕೆ ಸೈಲೆಂಟ್ ಕೇಳಿಸ್ತಾ ಇದೆಯಾ ಇಲ್ವಾ? ಈಗ ಕೇಳಿಸ್ತಾ ಇದ್ದೀನಿ ಮೇಡಮ್. ಇಲ್ಲಿಂದಲೇ ಆಗ್ಬೇಕು. ತನ್ಮಾತರೋ ನಿರತೋ ಘೃಣಯ ಶ್ರುವಂತ್ಯೋ ಪಂಕಾಂಗರಾದರು ಚಿರವು ಬಹುಖ್ಯ ದೂರ್ಭ್ಯಾಂ ದತ್ವಾ ಸ್ತನಂ ಪ್ರತಿಪತೋ ಸ್ಮ ಮುಖಂ ನಿರೀಕ್ಷ್ಯ ಮುಗ್ಧಸ್ಮಿತಾಲ್ಪ ದಶನಂ ಯಯತು ಪ್ರಮೋದಂ. ತನ್ಮಾತರು ನಿಜ ಸುತೋ ಘೃಣಯ ಶ್ರುವಂತ್ಯೋ ದೂರ್ಭ್ಯಾಂ ಪಂಕಾಂಗರಾದರು ಚಿರವು ಉಪಗುಹ್ಯ ಸ್ತನಂ ದತ್ವಾ ಪ್ರಭಿಪತೋ ಮುಗ್ಧಸ್ಮಿತಾಲ್ಪದಶನಂ ಮುಖಂ ನಿರೀಕ್ಷ್ಯ ಪ್ರಮೋದಂ ಯಯತು ಸ್ಮ ಅನ್ನೋದು ಇದೆಲ್ಲ ಕ್ರಿಯಾಪದಕ್ಕೆ ಸಂಬಂಧಪಟ್ಟಿದ್ದಲ್ಲ, ಪೃಥಕ್ತಾದ ಒಂದು ಸಮಯ. ತನ್ನ ಮಾತರು ಆ ಅವರಿಬ್ಬರ ತಾಯಂದಿರಾದ ಯಶೋಧೆ ಮತ್ತು ರೋಹಿಣಿಯರಿಬ್ಬರು ನಿಜಸುತೌ ತಮ್ಮ ಆ ಮಕ್ಕಳನ್ನ ತಮ್ಮ ಇಬ್ಬರು ಮಕ್ಕಳನ್ನು ಸಹ ಘೃಣಯ ಅವರು ಓಡಾಡ್ತಾ ಇರೋದನ್ನೆಲ್ಲ ನೋಡಿ ಕೃಪೆಯಿಂದ ಸುರುವಂತ್ಯೌ ಅವರನ್ನ ನೋಡ್ತಾ ಇದ್ದ ಹಾಗೆ ಇವರ ಎದೆಯಲ್ಲಿ ಹಾಲು ಸುರಿಯಕ್ಕೆ ಶುರುವಾಗ್ತಿತ್ತು. ಅಂತಹ ಅವರಿಬ್ಬರು ದೌರ್ಭ್ಯಂ ತಮ್ಮ ತೋಳುಗಳಿಂದ ಪಂಕಾಂಗರಾಗ ರುಚಿರೋ ಕೆಸರಿನಿಂದ ಬಳಿಯಲ್ಪಟ್ಟಂತಹ ಅವಯವಗಳುಳ್ಳ
ಅವಯವಗಳಿಂದ ಅದು ಒಂದು ರೀತಿಯಾದಂತಹ ಸುಂದರಂತಹ ಭಾವನೆ ಉಂಟು ಮಾಡ್ತಾ ಇತ್ತು. ಅಂತಹ ಸುಂದರವಾಗಿರುವ ಆ ಮಕ್ಕಳನ್ನು ಉಪಗೃಹ್ಯ ಅಲಂಗಿಸಿಕೊಂಡು ಸ್ತನಂ ತತ್ವ ಸ್ತನ್ಯಪಾನವನ್ನು ಮಾಡ್ತಾ ಪ್ರಭಿಪತೋಹೋ ಕುಡಿತಾ ಇರುವಂತಹ ಆ ಮಕ್ಕಳ ಮುಖ ಎಂತದ್ದು ಮುಗ್ಧ ಸ್ಮಿತ ಅಲ್ಪ ದರ್ಶನ ಮುಗ್ಧವಾದ ಅಂದ್ರೆ ಏನೋ ಭಾವವಿಲ್ಲದೆ ಇರುವಂತಹ ಸ್ವಚ್ಛವಾದಂತಹ ಮುಗುಳನಗೆ ಸ್ವಚ್ಛವಾದಂತಹ ಭಾವ ಮತ್ತು ಮುಗುಳನಗೆ ಸ್ಮಿತ ಮುಗುಳನಗ್ತಾ ಇರುವಂತಹ ಮುಖ ಅಷ್ಟೇ ಅಲ್ಲ ಅಲ್ಪ ದರ್ಶನ ಹಾಗೆ ಹಲ್ಲುಗಳು ಬರ್ತಾ ಇದೆ ಹಾಲು ಹಲ್ಲುಗಳು ಅಂತಹ ಆ ಮುಖವನ್ನ ನಿರೀಕ್ಷೆಯ ನೋಡಿ ಪ್ರಮೋದಂ ಜಯತು ಬಹಳ ಆನಂದವನ್ನ ಪಟ್ಟರು. ಆ ತಾಯಂದ್ರೆ ಇವರುಗಳು ಆಡ್ತಾ ಇರೋದನ್ನೆಲ್ಲ ನೋಡ್ತಾ ಇದ್ರು ಕೆಸರಲ್ಲೆಲ್ಲ ಓಡಾಡ್ತಾ ಇದ್ದಾರೆ ಯಾರ್ಯಾರಿಂದ ಏನೋ ಹೋಗ್ತಾರೆ ಗೊತ್ತಾದ್ಮೇಲೆ ವಾಪಸ್ ಬರ್ತಾರೆ ಇದನ್ನೆಲ್ಲ ನೋಡ್ತಾ ನೋಡ್ತಾ ಅವ್ರ ಮೇಲೆ ಬಹಳ ಆನಂದವಾಗ್ಬಿಡ್ತಿತ್ತು. ಮತ್ತೆ ಅವರು ಕೆಸರಲ್ಲಿ ಓಡಾಡ್ತಿರ್ಲಿಲ್ಲ ಅಂತ ಅವ್ರ ಬಗ್ಗೆ ಏನು ಬರ್ತಾ ಇತ್ತು ಅಂತವರನ್ನ ನೋಡ್ತಾ ಇದ್ದ ಹಾಗೆ ಅವರ ಸ್ಥಾನದಿಂದ ಹಾಲು ಉಕ್ಕಿ ಉಕ್ಕಿ ಬರ್ತಿತ್ತು. ಆಗ ಅವರು ತಮ್ಮ ಕೈಗಳಿಂದ ಆ ಕೆಸರಿನ ಧೂಳನ್ನ ಕೆಸರನ್ನೆಲ್ಲ ತನ್ನ ದೇಹಕ್ಕೆಲ್ಲ ಬಳಕೊಂಡಿರುವಂತಹ ನೋಡಿ ಅತ್ಯಂತ ಸುಂದರವಾಗಿರುವಂತಹ ಅವರನ್ನ ಉಪಗೋಪಿ ಆಲಂಗಿಸಿಕೊಂಡು ಅವರಿಗೆ ಸ್ತನ್ಯಪಾನವನ್ನ ಮಾಡಿಸಿದ್ರು ಮಾಡಿಸ್ತಾ ಇದ್ರು. ಅದನ್ನು ಕುಡಿಯುವಾಗ ಅವರ ಮುಖ ಹೇಗಿತ್ತು ಅಂದ್ರೆ ಮುಖವಾಗಿ ಅಂದ್ರೆ ಯಾವ ಕಪಟ ವಂಚನೆ ಇಲ್ಲದೆ ಇರುವಂತಹ ಭಾವ ಅಂತಹ ಮತ್ತು ಉರುಳಿನಿಂದ ಕೂಡಿರುವಂತಹ ಆಗಿನ್ನೂ ಹಾಲು ಹಲ್ಲು ಬರ್ತಾ ಇರುವಂತಹ ಇದನ್ನ ನೋಡಿ ಅವರು ಬಹಳ ಆನಂದವನ್ನ ಇನ್ನು ಸ್ವಲ್ಪ ದೊಡ್ಡವರಾದ್ಮೇಲೆ ಅಂದ್ರೆ ಅಂಬೆಗಾಲು ಬಿಟ್ಟು ಮೆಲ್ಮೆಲ್ಗೆ ಎರಡು ಹೆಜ್ಜೆ ಇಡುವಂತ ಸಂದರ್ಭ ಆಗ ಯಹ್ಯಂಗನಾ ದರ್ಶನೀಯ ಕುಮಾರ ಲೀಲೌ ಅಂತರು ರಜೇ ತದ ಬಲ ಪ್ರಗೃಹೀತ ಬುಚ್ಚೈ ವತ್ಸೈ ಋತಸ್ತದ ಉಭೌ ಅನುಕೃಷ್ಯ ಮಾಣೌ ಪ್ರೇಕ್ಷಂತ್ಯ ಉಜ್ಜಿತ ಗೃಹಾದಹರ್ಷ ಚಹರ್ಷು ಹಸಂತ್ಯ. ಎರ್ಹಿ ಅಂಗನಾ ದರ್ಶನೀಯ ಕುಮಾರ ಲೀಲೌ ತದವಲ ಅಂತರುರಜೆ ಪ್ರಗೃಹೀತ ಪುಚ್ಛೈ ವತ್ಸೈ ಇತಸ್ತತ ಅನುಕೃಷ್ಯಮಾಣೌ ಉಭೌ ಪ್ರೇಕ್ಷ್ಯಂತ್ಯ ಉಜ್ಜಿತ ಗೃಹಾ ಹಸಂತ್ಯ ಜಹರ್ಷು. ಸ್ವಲ್ಪ ದೊಡ್ಡರ ಆದ್ಮೇಲೆ ಅಂಗನಾದರ್ಶನೀಯ ಕುಮಾರ ನಿಲ್ಲೋ ಹೊರಗಡೆ ಎಲ್ಲಾ ಗೋಪಿಕಾ ಸ್ತ್ರೀಯರು ಸಹ ನೋಡುವಂತಹ ರೀತಿಯಲ್ಲಿ ಅವರ ಬಾಲ್ಯದ ಲೀಲೆಗಳಲ್ಲೂ ಸಹ ಪ್ರಕಟವಾದವು. ಆಗ ಅವರು ಅಂತರು ರಜೆ ಆ ಗೋಕುಲದ ಮಧ್ಯಭಾಗದಲ್ಲಿ ತದಬಲಾಹ ತದಬಲಾಬಲಾಹ ಅಂದ್ರೆ ಆ ಗೋಪಿಕಾ ಸ್ತ್ರೀಯರು ಅಲ್ಲಿ ಅಂತರು ರಜೆ ಆ ಗೋಕುಲದಲ್ಲಿ ಪ್ರಗೃಹೀತ ಪುಚ್ಛೈಗೆ ಹಿಡಿಯಲ್ಪಟ್ಟಂತಹ ಬಾಲವುಳ್ಳ ವತ್ಸೈಗೆ ಕರುಗಳಿಂದ ಇತಸ್ತಃ ಅತ್ತೈತ್ತ ಅನುಕೃಷ್ಯ ಮಾಡೋ ಎಳೆದಾಡ್ತಾ ಇರುವಂತಹ ಉಭವ ಇವರಿಬ್ಬರನ್ನ ಪ್ರೇಕ್ಷಂತ್ಯ ನೋಡ್ತಾ ಉಜ್ಜಿತ ಗೃಹ ಅಂದ್ರೆ ಮನೆ ಕೆಲಸನೆಲ್ಲ ಬಿಟ್ಟು ಹೊರಗೆ ಬಂದು ನೋಡಕ್ ಶುರು ಮಾಡ್ಬಿಡ್ತಿದ್ರಂತೆ ಹಸಂತ್ಯ ಅದನ್ನ ನೋಡಿ ಅವರ ತಡಿಲಾರದೆ ಇರುವಷ್ಟು ನಗು ಅಂತಹ ನಗುತ್ತಾ ಅವರೆಲ್ಲರೂ ಸಹ ಆನಂದವನ್ನ ಅನುಭವಿಸ್ತಾ ಇದ್ರು. ಹೊರಗೆ ಓಡಾಡೋದಕ್ಕೆ ಶುರು ಮಾಡಿದ್ರು. ಆಗ ಎಲ್ಲ ಗೋಪಿಯರು ಸಹ ಇವರ ಬಾಲಲೀಲೆಯನ್ನ ನೋಡ್ತಾ ಇತ್ತಾ ನಿಂತ್ಕೊಳ್ತಿದ್ರು. ಅಂತಹ ಆ ಗೋಪಿಕಾ ಸ್ತ್ರೀಯರು ಇವರನ್ನ ನೋಡ್ತಾ ಮನೆ ಕೆಲಸನೆಲ್ಲ ಬಿಟ್ಬಿಟ್ಟು ಹೊರಗೆ ಬಂದ್ಬಿಡ್ತಿದ್ರಂತೆ. ಅವ್ರು ಆಡ್ತಾ ಇರೋ ಆಟ ನೋಡಿ ತಡಿಲಾರದಷ್ಟು ನಗು ಆ ನಗುತ್ತಾ ಆನಂದ ಅನುಭವಿಸ್ತಿದ್ರು. ಹೇಗೆ ಅಂದ್ರೆ ಆ ಗೋಕುಲದಲ್ಲಿ ಎಲ್ಲ ಕರುಗಳ ಹತ್ತಿರ ಹೋಗಿ ಬಾಲವನ್ನು ಹಿಡ್ಕೊಳ್ಳೋದು ಹಿಡಿದುಕೊಂಡಂತಹ ಆ ಬಾಲ ಹಿಡ್ಕೊಂಡ ತಕ್ಷಣ ಆ ಕರುಗಳು ಏನ್ ಮಾಡ್ತಿದ್ವು ಎಳ್ಕೊಂಡು ಎಳ್ಕೊಂಡು ಹೋಗ್ತಿದ್ವು. ಅವರಿಬ್ಬರ ಕರುಗಳಿಂದ ಎಲ್ಲರೂ ಎಳೆದಾಡ್ತಾ ಇರುವಂತಹ ಕಡೆ ಈ ಕಡೆ ಎಲ್ಲ ಎಳೆದಾಡ್ತಾ ಓಡಾಡ್ತಾ ಇದ್ದಾರೆ. ಇಂತಹ ಮಕ್ಕಳನ್ನ ನೋಡಿ ಎಲ್ಲರೂ ಸಹ ಆನಂದಕ್ಕೆ ಏನು ಸೀಮೆಯೇ ಇಲ್ಲ. ಅಂತಹ ದೃಶ್ಯವನ್ನು ನೋಡಿ ಮನೆಗಳಿಂದ ಹೊರಗೆ ಬಂದು ಎಲ್ಲ ಕೆಲಸವನ್ನು ಬಿಟ್ಟು ಓಡ್ ಬಂದು ನೋಡ್ತಿದ್ರಂತೆ ಇವ್ರು ಆಡ್ತಾ ಇರೋ ಆಟವನ್ನೆಲ್ಲ ನೋಡಿ ನೋಡಿ ನಗುತ್ತಾ ಹರ್ಷ ಪಡ್ತಾ ಇತ್ತು. ಅವರ ಇದು ತುಂಟತನ ಎಷ್ಟಾಗೋಯ್ತು ಅಂದ್ರೆ ಅವರನ್ನು ಹಿಡಿಯೋದೇ ಒಂದ್ ದೊಡ್ಡ ಕೆಲಸ ಆಗ್ಬಿಟ್ಟಿತ್ತು. ಯಾಕೆ ಅಂದ್ರೆ ಒಬ್ಬೊಮ್ಮೆ ಒಂದೊಂದ್ ತರ ತೊಂದರೆಯನ್ನ ಅನುಭವಿಸ್ಬಿಡ್ತಾರೋ ಎನ್ನುವ ಭಾವದಲ್ಲಿ ಅವರು ಆಟ ಆಡ್ತಾರೆ. ಶೃಂಗಜ್ಞಿ ದಂಷ್ಟ್ರಿಯಸಿ ಜಲ ದ್ವಿಜಕಂಟಕೇಭ್ಯ ಕ್ರೀಡಾ ಪರೌ ಅತಿ ಚಲೋ ಸಸುತೋ ನಿಷೇಧಂ ಗೃಹ್ಯಾಣಿ ಕರ್ತುಮಿ ಯತ್ರ ನ ಸದ್ ನ ತಜ್ಜನನ್ಯೌ
ಶೇಖಾತ ಆಪತುರ ನಮ್ಮನಸೋನವಸ್ತಾಂ ಅತಿ ಚಲೋ ಸುಸುತೌ ಶೃಂಗಿ ಬಂದೆ ಪದ ಬಿಡಿಸ್ತೀನಿ ಅಷ್ಟೇ. ಶೃಂಗಿ ಅಗ್ನಿ ದಂಷ್ಟ್ರಿ ಅಸಿ ಜಲ ದ್ವಿಜ ತಂಡಕೇಭ್ಯ ಕ್ರೀಡಾಪರೌ ನಿಷೇತೃಂ ಯತ್ರ ತಜ್ಜನನ್ಯೌ ಗ್ರಹ್ಯಾಣಿ ಕರ್ತುಮಪಿ ನ ಶೇಖಾತೆ ಮನಸಃ ಅನವಸ್ಥಾಂ ಅಲಂ ಅನವಸ್ಥಾಂ ಆಪತುಃ. ಅತಿ ಚಲೋ ಸ್ವಸುತೋ ಅತ್ಯಂತ ತುಂಟನಾದಂತಹ ಚಂಚಲರಾದಂತಹ ತಮ್ಮಿಬ್ಬರ ಮಕ್ಕಳನ್ನ ನಿಷೇಧಂ ತಡೆಯೋದಕ್ಕೆ ಸಾಧ್ಯವೇ ಆಗ್ತಿರ್ಲಿಲ್ಲಂತೆ ತಾಯಂದ್ರು. ಏನ್ ಮಾಡ್ತಿದ್ರು? ಶೃಂಗಿ ಹೋಗ್ತಿದ್ರು ಅಂದ್ರೆ ಕೋಡಿರುವಂತಹ ಜಿಂಕೆ ಹತ್ರ ಹೋಗ್ತಿದ್ರು, ಅದೆಲ್ಲಾದ್ರೂ ಸುಸ್ಬಿಡುತ್ತೇನೋ ಅಂತ ಹೆದರಿಕೆ ಇವರಿಗೆ. ಅಗ್ನಿ ಕುರಿತಾ ಇರುವಂತಹ ಬೆಂಕಿ ಹತ್ರ ಆಡಕ್ ಹೋಗ್ತಿದ್ರು, ಅಲ್ಲೇನಾದ್ರೂ ಬಿದ್ಬಿಟ್ರೆ ಎನ್ನುವ ಹೆದರಿಕೆ ತಾಯಂದ್ರಿಗೆ. ಆಮೇಲೆ ದಂಷ್ಟ್ರಿ ಅಂದ್ರೆ ಅಲ್ಲಿ ಕಚ್ಚುವಂತಹ ಪ್ರಾಣಿಗಳ ಹತ್ರ ಆಟ ಆಡ್ತಾ ಇದ್ದಾಗ ಅವುಗಳೆಲ್ಲ ಪ್ರಾಣಿಗಳು ಕಚ್ಚಿಬಿಡುತ್ತೆ ಎನ್ನುವಂತಹ ಆ ಹೆದರಿಕೆ. ಆಮೇಲೆ ಗೊತ್ತಾಗಿದೆ ಅಲ್ಲಿರುವಂತಹ ಕೆಲಸಕ್ಕಿಟ್ಟಂತಹ ಹಸಿ ಖಡ್ಗವನ್ನೆಲ್ಲ ಹಿಡ್ಕೊಂಡು ಆಟ ಆಡಿದ್ರು, ಅದು ಒಂದು ಹೆದರಿಕೆ. ಆಮೇಲೆ ನೀರಿರುವಂತಹ ಹಳ್ಳ ಬಾವಿ ಹತ್ರ ಎಲ್ಲ ಹೋಗ್ತಿದ್ರು. ಆಮೇಲೆ ದ್ವಿಜ ಕೆಲವು ಭೂಮಿಯಲ್ಲಿ ಓಡಾಡುವಂತಹ ಪಕ್ಷಿಗಳಿರ್ತಲ್ಲ ಅದರ ಹತ್ರ ಓಡಾಡ್ತಿರ್ತಿದ್ರು, ಅದೇನಾದ್ರೂ ಮಾಡ್ಬಿಡುತ್ತೆ ಅನ್ನೋ ಹೆದರಿಕೆ. ಆಮೇಲೆ ಕಂಟಕ ಮುಳ್ಳುಗಳಿರುವಂತಹ ಗಿಡದ ಹತ್ರ ಎಲ್ಲ ಹೋಗುವಂತಹದ್ದು. ಹೀಗೆ ಇವುಗಳ ಜೊತೆಗೆ ಕ್ರೀಡಾಪರವು ಆಟವನ್ನ ಆಡ್ತಾ ಇರುವಂತಹ ತಮ್ಮ ಮಕ್ಕಳನ್ನು ನಿಷೇಧ ತಡೆಯಲು ತಜ್ಜನನ್ಯೌ ಆ ಇಬ್ಬರು ತಾಯಂದಹ ಇಬ್ಬರ ತಾಯಂದರು ಎತ್ರ ಗೃಹ್ಯಾಣಿ ಕರ್ತುಮಪಿ ನ ಶೇಖಾತೆ ಮನೆಯ ಕೆಲಸವನ್ನು ಸಹ ಮಾಡೋದಕ್ಕೆ ಅವರಿಗೆ ಆಗ್ತಾ ಇರ್ಲಿಲ್ಲ. ಅಷ್ಟೇ ಅಲ್ಲ, ಏನಾಗ್ಬಿಡುತ್ತೋ ಅನ್ನೋ ಹೆದರಿಕೆ ಬೇರೆ ಹಾಗೆ ಮನಸ್ಸಹ ಅಲಮನಮಸ್ತ ಮನಸ್ಸು ಬಹಳ ಚಿಂತೆಯಿಂದಲೇ ಇರುವಂತಹ ಅವಸ್ಥೆಯನ್ನ ಆಪತುಕು ಹೊಂದಿದರು. ಯಾವಾಗ ಏನ್ ಮಾಡ್ಬಿಡುತ್ತೋ, ಯಾವ ಪ್ರಾಣಿ ಏನ್ ಚುಚ್ಚಿಬಿಡುತ್ತೋ, ಎಲ್ಲಿ ಬಿದ್ದು ಹೋಗ್ತಾರೋ, ಎಲ್ಲಿ ಸುಡಿಸ್ಕೊಂಡ್ಬಿಡ್ತಾರೋ ಇತ್ಯಾದಿ ಆ ಆಟದ ಸ್ಥಳದಲ್ಲಿರುವಂತಹ ಭಯಂಕರವಾದಂತಹ ವಸ್ತುಗಳನ್ನು ನೋಡಿದಾಗ ಪ್ರತಿಯೊಂದರನ್ನು ಸಹ ಇವರು ಹೋಗಿ 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 ನಿವಾರಣೆ ಮಾಡ್ತಾನೆ ಇರ್ತಿದ್ರು. ಹಾಗೆ ಆಗಾಗ ಇವರಿಗೆ ಮನೆ ಕೆಲಸವನ್ನು ಸಹ ಮಾಡೋದಕ್ಕೆ ಆಗುತ್ತಿರ್ಲಿಲ್ಲ. ಕೊಂಬ ಬೆಳೆದಂತಹ ಜಿಂಕೆ ಹಸು ಎತ್ತುಗಳು ಅವುಗಳನ್ನು ಹೌದು ಹಾವು ಚೇಳುಗಳು ಕತ್ತಿ ನೀರು ಹಕ್ಕಿಗಳು ಮುಳ್ಳು ಇದು ಎಲ್ಲ ಹತ್ರ ಹೋಗಿ ಹೋಗಿ ಆಡುವಾಗ ಅವರನ್ನ ತಡೆಯೋದು ಬಹಳ ಅಶಕ್ಯವಾಗೋಯ್ತು. ಮನೆ ಕೆಲಸ ಮಾಡಲು ಸಹ ಸಾಧ್ಯವೇ ಆಗ್ತಿರ್ಲಿಲ್ಲ. ಇಷ್ಟೇ ಅಲ್ಲ, ಏನಾಗ್ಬಿಡುತ್ತೋ ಮಕ್ಕಳಿಗೆ ಎನ್ನುವಂತಹ ಭಯವೂ ಸಹ ಅವರ ಮನಸ್ಸನ್ನ ಆವರಿಸಿಕೊಂಡು ಚಿಂತಾಮಗ್ನರಾಗುವ ಹಾಗೆ ಆಗಿ ಹೋಯ್ತು. ಆದ್ಮೇಲೆ ಸ್ವಲ್ಪ ಚೆನ್ನಾಗಿ ಓಡಾಡಕ್ ಶುರು ಮಾಡುದು. ಕಾಲೇನಾಲ್ಪೇನ ರಾಜಶ್ರೇ ರಾಮ ಕೃಷ್ಣಶ್ಚ ಗೋಕುಲೆ ಘೃಷ್ಟ ಜಾನುಭಿ ಪದ್ವಿಹಿ ವಿಚಕ್ರಮತು ಅಂಜಸಾ. ಅಲ್ಪೇ ರಾಜಶ್ರೇ ಅಲ್ಪೇನ ಕಾಲೇನ ಗೋಕುಲೆ ರಾಮ ಕೃಷ್ಣ ಚ ಘೃಷ್ಟ ಜಾನುಭಿ ಪದ್ವಿಹಿ ಅಂಜಸಾ ವಿಚಕ್ರಮತು. ಅಲ್ಪೇನ ಕಾಲೇನ ರಾಜಶ್ರೇ ಪರೀಕ್ಷಿತನೇ ಅಲ್ಪೇನ ಕಾಲೇನ ಸ್ವಲ್ಪವೇ ದಿನದಲ್ಲಿ ಗೋಕುಲೆ ಆ ಗೋಕುಲದಲ್ಲಿ ರಾಮ ಕೃಷ್ಣಶ್ಚ ಬಲರಾಮ ಮತ್ತು ಕೃಷ್ಣರಿಬ್ಬರು ಸಹ ಘೃಷ್ಟ ಜಾನ್ಹಿ ಆ ತೊಡೆಯಿಂದ ನಡೀತಾ ಇದ್ರಲ್ಲ ಅಂಬೆಗಾಲನ್ನ ಅಂತ ಬಿಟ್ಟು ಪದ್ವಿಗೆ ಕಾಲುಗಳಿಂದಲೇ ಅಂಜಸ ಸುಲಭವಾಗಿ ವಿಚಕ್ರಮತು ಓಡಾಡೋದಕ್ಕೆ ಶುರು ಮಾಡಿದ್ರು. ಸ್ವಲ್ಪ ಕಾಲದಲ್ಲಿ ಇಬ್ಬರು ಸಹ ಏನೂ ತೊಂದರೆ ಇಲ್ಲದೆ ತಡವರಿಲ್ಲದೆ ಎಲ್ಲ ಕಡೆ ಓಡಾಡುವಂತಹ ಸಾಮರ್ಥ್ಯವನ್ನು ಪಡೆದುಕೊಂಡು ಬಿಟ್ಟರು. ಕ್ರಮಕ್ರಮವಾಗಿ ಹೀಗೆ ಬೆಳೀತಾ ಬೆಳೀತಾ ಬಂದಾಗೆ ಆಗ ಅವರ ಆಟ ಹೇಗಿತ್ತು ಅಂದ್ರೆ ತತಸ್ತು ಭಗವಾನ್ ಕೃಷ್ಣ ವಯಸ್ಸೈ ವ್ರಜವಾಲಕೈ ರಾಮ ವರ್ಜಸ್ತ್ರೇಣ ಚಿಕ್ರೀಡೆ ಜನಯನ್ಮುದಂ ತತಹತು ಭಗವಾನ್ ಕೃಷ್ಣ ವಯಸ್ಸೈ ವ್ರಜಬಾಲಕೈ ಮೊದಲೇ ತಗೊಳ್ಳಿ ಸಹ ರಾಮ ಭಗವಾನ್ ಕೃಷ್ಣ ಸಹ ರಾಮ ವಯಸ್ಸೈ ವ್ರಜಬಾಲಕೈ ವ್ರಜಸ್ತ್ರೀಣಾಮುದಂ ಜನಯನ್ ಚಿಕ್ರೀಡೆ
ತಥಸ್ತು. ಆಮೇಲಾದ್ರು ಅಂದ್ರೆ ಓಡಾಡಕ್ಕೆ ಚೆನ್ನಾಗಿ ಶುರು ಮಾಡಿದ ಮೇಲಂತೂ ಭಗವಾನ್ ಕೃಷ್ಣ ಪೂಜ್ಯನಾದ ಕೃಷ್ಣನು ಸಹ ರಾಮ ರಾಮನೊಡನೆ ಸೇರಿಕೊಂಡು ವಯಸ್ಕೈ ತಮ್ಮ ವಯಸ್ಸಿನವರಾದಂತಹ ಸ್ನೇಹಿತರಾದಂತಹ ಸಮಯಸ್ಕರಾದಂತಹ ವ್ರಜಬಾಲಕೈಗೆ ಆ ಗೋಕುಲದ ಬಾಲಕರೊಡನೆ ವ್ರಜಸ್ತ್ರೀನಾಂ ಆ ಗೋಕುಲದ ಸ್ತ್ರೀಯರಿಗೆ ಮುದಂ ಜನಯನ್ ಸಂತೋಷವನ್ನು ಉಂಟು ಮಾಡ್ತಾ ಚಿಕ್ರೀಡೆ ಆಟ ಆಡ್ತಾ ಇತ್ತು. ಓಡಾಡಕ್ಕೆ ಚೆನ್ನಾಗಿ ಓಡಾಡಕ್ ಶುರು ಮಾಡಿದ್ಮೇಲಂತೂ ಕೃಷ್ಣ ಬಲರಾಮನನ್ನು ಕರೆದುಕೊಂಡು ಗೆಳೆಯರಾದಂತಹ ತಮ್ಮ ವಯಸ್ಕರಾದಂತಹ ಗೋಪಾಲಕರನ್ನು ಕರೆದುಕೊಂಡು ಆ ವ್ರಜಸ್ತ್ರೀಯರೆಲ್ಲರೂ ಸಹ ಆನಂದ ಪಡುವ ರೀತಿಯಲ್ಲಿ ಅನೇಕ ಕ್ರೀಡೆಗಳನ್ನ ಮಾಡೋದಕ್ಕೆ ಶುರು ಮಾಡಿದ. ಅವನು ಆಡ್ತಾ ಅವನು ಮಾಡುವಂತಹ ತುಂಟತನವನ್ನ ಹೇಳೋದಿಕ್ಕೆ ಅಂತ ಎಲ್ಲರೂ ಯಶೋಧೆ ಹತ್ರ ಬರ್ತಾರಂತೆ. ಕೃಷ್ಣಸ್ಯ ಗೋಪ್ಯೋ ರುಚಿರಂ ವೀಕ್ಷ ಗೋಮ ಅರಚಾ ಫಲಂ ಶ್ರೀಮತ್ಯಾ ಕೆಲ ತನ್ಮಾತೃ ಇತಿ ರೋಚು ಸಮಾಗತಾ ಗೋಪ್ಯ ಕೃಷ್ಣಸ್ಯ ರುಚಿರಂ ಕೋಮಾರ ಚಾಪಲಂ ವೀಕ್ಷ್ಯ ಶೃಣ್ವತ್ಯಾಹ ತನ್ಮಾತು ವೀಕ್ಷ್ಯ ರುಚಿರಂ ವೀಕ್ಷ್ಯ ಸಮಾಗತಾ ಅಂದ್ರೆ ಸಮಾಗತಾ ಶೃಣ್ವತ್ಯಾಹ ತನ್ಮಾತು ಇತಿ ಊಚು ಅಖಿಲ ಇತಿ ಊಚು ಅಖಿಲ ಗೋಪ್ಯ ಆ ಗೋಪಿಕಾ ಸ್ತ್ರೀಯರೆಲ್ಲರೂ ಸಹ ಕೃಷ್ಣಸ್ಯ ಕೃಷ್ಣನ ರುಚಿರಂ ಕೌಮಾರ ಚಾಪಲಂ ಅತ್ಯಂತ ಮನಸ್ಸಿಗೆ ಅನಂತವನ್ನು ಉಂಟು ಮಾಡುವಂತಹ ಆ ಬಾಲ ಲೀಲೆಯ ತುಂಟತನವನ್ನ ದೀಕ್ಷಾ ನೋಡಿ ಸಮಾಗತಃ ಎಲ್ಲರೂ ಯಶೋಧೆ ಮನೆಗೆ ಬಂದು ಶೃಣ್ವತ್ಯಾಹ ತನ್ಮಾತು ಅವರೆಲ್ಲ ಏನು ಅಂತೆಲ್ಲ ತಾಯಿ ಕೇಳಿದಾಗ ಅವನ ತಾಯಿಯ ಹತ್ತಿರ ಇತಿ ಊಚು ಕೊಟ್ಟಿದ ಹೀಗೆ ಅಂತ ಏನು ಅವನು ಮಾಡಿದಂತಹ ಕೆಲಸದ ಪಟ್ಟಿಯನ್ನೇ ಕೊಡಕ್ಕೆ ಶುರು ಮಾಡ್ತಾರೆ. ಏನೇನ್ ಮಾಡ್ತಿದ್ದ ನಮ್ಮ ಮನೆಗೆಲ್ಲ ಬಂದು ಏನೇನ್ ಮಾಡ್ತಾ ಇದ್ದಾನೆ ಅಂತ ಅವನ ಬಾಲ್ಯದಕ್ಕೆ ಉಚಿತವಾದಂತಹ ಮತ್ತು ಅವನ ತುಂಟತನವನ್ನ ನೋಡಿ ಆನಂದವನ್ನು ಪಡ್ತಾ ಇದ್ದಾರೆ. ಆದರೂ ಅವನು ಮಾಡ್ತಾ ಇರುವಂತಹ ಕೆಲಸಗಳನ್ನೆಲ್ಲ ಬಂದು ತಾಯಿ ಹತ್ತಿರ ಈ ರೀತಿಯಾಗಿ ದೂರ ಹೇಳಕ್ ಶುರು ಮಾಡಿದ್ರಂತೆ. ಏನ್ ಮಾಡ್ತಾನೆ ಅವನು ಪತ್ಸಾನ್ ಮುಂಜನ್ ಕಚಿತ ಸಮಯ ಕ್ರೋಶ ಸಂಜಾತ ಸಹ ತೇಯಂ ಸ್ವಾಗತ್ಯಥ ದರಿಪಯ ಕಲ್ಪಿತೈಸ್ತೇಯ ಯೋಗೈ ಪರ್ತಾನ್ ಭೋಕ್ಷ್ಯನ್ ವಿಭಜತಿ ಸ ಚೇತ್ ನಾತ್ಯ ಭಾಂಡಂ ವಿನದಿನತ್ತಿ ದ್ರವ್ಯಾಲಾಭೆ ಸಖ ಕುಪಿತ ಯಾತಿ ಪಕ್ರೋಶ್ಯ ಸೋಖ. ನಿನ್ನ ಮಗ ಮಾಡುವಂತದ್ದು ಏನೇನಪ್ಪ ಅಂದ್ರೆ ಕ್ವಚಿತ್ ಅಸಮಯ ವತ್ಸಾನ ಮುಂಚನ್ ಕ್ರೋಶ ಸಂಜಾತ ಹಾಸ ಸ್ವಾದು ತೇಯಂ ದಧಿ ಪಯ ಅತ್ತಿ ಅಥ ಶ್ರೇಯೋಗೈ ಕಲ್ಪಿತೈ ಮರ್ಕಾನ್ ಭೋಕ್ಷ್ಯನ್ ವಿಭಜತಿ ಸಹ ನ ಅತ್ತಿ ಚೇತ್ ಭಾಂಡಂ ವಿನತ್ತಿ ದ್ರವ್ಯಾಲಾಭೇ ಸಹ ಗೃಹ ಕುಪಿತ ಉಪ ತೋಕಾನ್ ಉಪಕ್ರೋಶ್ಯ ಯಾತಿ. ಏನ್ ಮಾಡ್ತಾನೆ ಕ್ವಚಿತ್ ಒಮ್ಮೊಮ್ಮೆ ಅಸಮಯ ಸಮಯವಲ್ಲದ ಅಂದ್ರೆ ಹಾಲು ಕರೆಯುವ ಸಮಯ ಬಿಟ್ಟು ಬೇರೆ ಸಮಯದಲ್ಲಿ ವತ್ಸಾನ್ ಮುಂಚನ್ ಕರುಗಳನ್ನೆಲ್ಲ ಬಿಟ್ಟು ಬಿಡ್ತಾನೆ ಅವುಗಳು ಬಂದು ಹಾಲು ಕುಡಿಯಕ್ಕೆ ಶುರು ಮಾಡ್ಬಿಡುತ್ತೆ. ಆಮೇಲೆ ಕ್ರೋಶ ಸಂಜಾತ ಹಾಸ ನಾವೇನಾದ್ರೂ ಅವನಿಗೆ ಗದರಿಸಿದರೆ ಅವನಿಗೆ ನಗು ಬರುತ್ತೆ ಅವನು ಜೋರಾಗಿ ನಕ್ಕು ಬಿಡ್ತಾನೆ ಅಂದ್ರೆ ಅದನ್ನ ಅವನು ಗಂಭೀರವಾಗಿ ತಗೊಳ್ತಾನೆ. ಅಷ್ಟೇ ಅಲ್ಲ ಸ್ವಾದು ತೇಯಂ ದಧಿಪಯ ಅತ್ಯಂತ ರುಚಿಕರವಾದಂತಹ ಕದ್ದಿರುವಂತಹ ಅಂದ್ರೆ ನಾವು ಕೊಟ್ಟಿದ್ದಲ್ಲ ಅವನೇ ಕದ್ದುಕೊಂಡಿರುವಂತಹ ದಧಿಪಯ ಹಾಲು ಮೊಸರು ಇವುಗಳನ್ನೆಲ್ಲ ಅವನು ತಿಂದು ಬಿಡುತ್ತಾನೆ. ರುಚಿಕರವಾದಂತಹ ಹಾಲು ಮೊಸರು ಎಲ್ಲವನ್ನು ಸಹ ಅವನು ತಿಂದು ಬಿಡುತ್ತಾನೆ. ತೇಯೋಗೈಹಿ ಕಲ್ಪಿತೈಹಿ ಅಂದ್ರೆ ತಾವು ಮಾಡುವಂತಹ ಆ ಕಳ್ಳತನಕ್ಕೆ ಸರಿಯಾದಂತಹ ರೀತಿಯಲ್ಲಿ ಆ ಏನು ಆಹಾರಗಳನ್ನ ಮರ್ಕಾನುಭೋಕ್ಷನ್ ಅಲ್ಲಿರುವಂತಹ ಕಪಿಗಳಿಗೆಲ್ಲ ಅದನ್ನ ತಿನ್ನಿಸ್ತಾ ವಿಭಜತೆ ಎಲ್ಲವನ್ನು ಎಲ್ಲರಿಗೂ ಹಂಚಿಬಿಡ್ತಾನೆ. ತಾನು ತಿನ್ನೋದಲ್ಲದೆ ಅಲ್ಲಿರುವಂತಹ ಕಳ್ಳತನಕ್ಕೆಲ್ಲ ಏನ್ ಸಿಗುತ್ತೋ ಹಾಲು ಮೊಸರು ಏನು ಏನೇನು ಇಟ್ಟಿರ್ತಾರೋ ಬಚ್ಚಿಟ್ಟಿರ್ತಾರೋ ಅದನ್ನೆಲ್ಲ ತಗೊಂಡ್ ಬಂದು ತಾನು ತಿಂದು ಯಾರ್ಯಾರು ತಿನ್ನಕ್ಕಾಗುತ್ತೋ ಅವರೆಲ್ಲರಿಗೂ ಸಹ ಅದನ್ನ ತಿಂತ ಅದನ್ನೆಲ್ಲರಿಗೂ ಹಂಚಿಬಿಡ್ತಾನೆ. ಒಂದು ವೇಳೆ
ಆ ಕಪಿಗಳೇನಾದ್ರು ಸಹ ನ ಅತ್ತಿಚೆ. ಒಂದು ವೇಳೆ ಅವಳಿಗೆ ತಿಂದು ತಿಂದು ಕುಡಿಸಿರ್ತಾನೆ, ಹೊಟ್ಟೆ ತುಂಬದ ಮೇಲೆ ಅವಳು ಕುಡಿಯಕ್ ಹೋಗ ಕುಡಿಯದೇ ಇದ್ರೆ ತಿನ್ನದೇ ಇದ್ರೆ ಭಾಂಡಂ ವಿನಪ್ತಿ, ಆ ಹಾಲು ಮೊಸರು ಇರುವಂತಹ ಆ ಮಡಿಕೆಗಳನ್ನ ಒಡೆದು ಹಾಕ್ಬಿಡ್ತಾನೆ. ಅಷ್ಟೇ ಅಲ್ಲ, ದ್ರವ್ಯಾಲಾಭೆ, ಮನೆ ಒಳಗೆಲ್ಲ ಬರ್ತಾನೆ, ತನಗೇನಾದ್ರೂ ವಸ್ತು ಸಿಗದೆ ಇದ್ರೆ, ಬೇಕಾದಂತ ವಸ್ತು ಸಿಗದೆ ಇದ್ರೆ ಸಹ ಆ ಕೃಷ್ಣನು ಗೃಹ ಕುಪಿತ ಆ ಮನೆಯ ಮೇಲೆಲ್ಲ ಕೋಪಿಸ್ಕೊಂಡು ತೋಕಾನು ಉಪಕ್ರೋಶ್ಯ ಅವರ ಮಲಗಿಸಿರುವಂತೆಲ್ಲ ಎಬ್ಬಿಸಿ ಅವರು ಕೂಗೋ ಹಾಗೆ ಮಾಡಿ ಯಾತಿ ಅಲ್ಲಿಂದ ಓಡೋಟು. ಯಾವುದೋ ಕಾಲದಲ್ಲಿ ಬಂದು ಕರುಗಳನ್ನೆಲ್ಲ ಬಿಟ್ಟಾಕ್ಬಿಡ್ತಾನೆ, ಅವುಗಳು ಬಂದು ಹಾಲು ಹಸುವಿನಲ್ಲಿರುವಂತ ಹಾಲೆಲ್ಲ ಕುಡಿದಾಕ್ಬಿಡುತ್ತೆ. ಮತ್ತೆ ನಾವೇನಾದ್ರೂ ಗದರಿಸಿದ್ರೆ ನೋಡಿ ನಗುತ್ತಾನೆ ಹೊರತು ಅವನಿಗೇನು ಅದು ತಟ್ಟೋದಿಲ್ಲ. ಮತ್ತೆ ಹಾಲು ಮೊಸರನ್ನ ಕದ್ದು ಕುಡಿಯುತ್ತಾನೆ, ನಾವೇನ್ ಕೊಟ್ಟಿದ್ದಲ್ಲ ಅವನೇ ಕದ್ದು ಕುಡಿತಾನೆ. ಅಷ್ಟೇ ಅಲ್ಲ, ಅಲ್ಲಿರುವವ್ರಿಗೆ ಎಲ್ರಿಗೂ ಹಂಚ್ತಾನೆ, ಕಪಿಗಳಿಗೂ ಸಹ ಹಂಚ್ತಾನೆ. ಆ ಕಪಿ ಕುಡಿದು ಕುಡಿದು ಸಾಕಾಗಿ ಹೆಚ್ಚು ಕುಡಿಯಲ್ಲ ಅಥವಾ ತಿನ್ನಲ್ಲ ಅಂದ್ರೆ ಹೇಳಿದ್ರೆ ಅಲ್ಲಿ ಆ ಹಲು ಮೊಸರು ಇರುವಂತಹ ಗಡಿಗೆಯನ್ನು ಒಡೆದಾಕ್ಬಿಡ್ತಾನೆ. ಮನೆ ಒಳಗೆ ಪ್ರವೇಶ ಮಾಡಿದಿಲ್ಲಪ್ಪ, ಎಲ್ಲ ಮೇಲಿಟ್ಬಿಟ್ಟಿದ್ದಾರೆ ಸಿಗದೇ ಇರೋ ಹಾಗೆ. ಆಗ ಆ ಮನೆಯ ಮೇಲೆ ಇರುವಂತಹ ಯಜಮಾನರ ಬಗ್ಗೆ ಸಿಟ್ಟು ಬಂದು ಆ ಮನೆಯಲ್ಲಿ ಮಲಗಿರುವಂತಹ ಮಕ್ಕಳನ್ನೆಲ್ಲ ಎಬ್ಬಿಸಿ ಅವರನ್ನ ಅಳುವ ಹಾಗೆ ಮಾಡಿ ಅಲ್ಲಿಂದ ಓಡ್ ಹೋಗ್ತಾನೆ. ಅಷ್ಟೇ ಅಲ್ಲ, ಇನ್ನೇನ್ ಮಾಡ್ತಾನೆ, ಹಸ್ತಾಗ್ರಾಹ್ಯ ರಚಯತಿ ವಿಧಿಂ ಪೀಠಕೋಲು ಕಲಾಧ್ಯೈ ಛಿದ್ರಂ ಹ್ಯಂತರ್ನಿಹಿತ ವಯುನಃ ಶಿಕ್ಯ ಭಾಂಡೇಶು ತದ್ವಿತ್ ಧ್ವಾಂತಾಗಾರೆ ಘೃತ ಮಣಿಗಣಂ ಸ್ವಾಂಗಮರ್ಥ ಪ್ರದೀಪಂ ಕಾಲೇ ಗೋಪ್ಯೋ ಯರ್ಹಿ ಗೃಹಕೃತ್ಯೇಷು ಸುವ್ಯಗ್ರ ಚಿತ್ತಾಃ. ಹಸ್ತಾಗ್ರಾಹ್ಯೆ ಪೀಠಕ ಉಲೂಫಲಾದ್ಯೈಹಿ ವಿಧಿಂ ರಚಯತಿ ಎಂತಹ ಎಂತರ್ನಿಹಿತ ವಯುನಃ ತದ್ವಿತ್ ಶಿಕ್ಯ ಭಾಂಡೇಶು ಛಿದ್ರಂ ರಚಯತಿ ಧ್ವಾಂತಾಗಾರೆ ಘೃತ ಮಣಿಗಣಂ ಸ್ವಾಂಗಂ ಅರ್ಥ ಪ್ರದೀಪಂ ಯರ್ಹಿ ಕಾಲೇ ಗೃಹಕೃತ್ಯೇಷು ಗೋಪ್ಯಃ ಸುವ್ಯಗ್ರ ಚಿತ್ತಾಃ. ಒಂದು ವೇಳೆ ಅದೆಲ್ಲವನ್ನು ಸಹ ಅವನಿಗೆ ಸಿಗದೇ ಇದ್ದ ಹಾಗೆ ಬೇರೆ ಕಡೆ ಮೇಲೆ ಭಾಗದಲ್ಲಿ ಇಟ್ಟುಬಿಟ್ಟಿದ್ರೆ ಹಸ್ತಾಗ್ರಹಕ್ಕೆ ಅವನ ಕೈಗೆ ಅದು ಸಿಗದೇ ಇರುವಾಗ ಅವನೇನ್ ಮಾಡ್ತಾನೆ, ಪೀಠಕ ಉಲೂಕಲಾಗ್ಯೆ, ಪೀಠಕ ಅಂದ್ರೆ ಅವನ ಒಂದು ಪೀಠ ಇಷ್ಟು ಅಂತಾರೆ, ಅಥವಾ ಉಲೂಕಲ ವರಳು ಇವುಗಳನ್ನೇ ವಿಧಿಂ ರಚಯತಿ ಅಂದ್ರೆ ಅದರ ಮೇಲೆ ನಿಂತ್ಕೊಂಡು ತೆಗೆದುಕೊಳ್ಳುವ ಹಾಗೆ ಅದನ್ನೇ ಒಂದು ವ್ಯವಸ್ಥೆ ಮಾಡ್ಕೊಳ್ತಾನೆ. ಅಷ್ಟೇ ಅಲ್ಲ, ಅಂತರ್ನಿಹಿತ ಆ ಪಾತ್ರೆಗಳಲ್ಲಿ ಏನೇನಿದೆ ಎನ್ನುವಂತಹ ಜ್ಞಾನವಿರುವಂತಹ ಅವನು ತದ್ವಿತ್ ಅದನ್ನ ಅರಿತಂತಹ ಅವನು ಗೊತ್ತಿದೆ ಅವನಿಗೆ ಛಿದ್ರಂ ರಚಯತಿ ಶಿಕ್ಯ ಭಾಂಡೇಶು. ಶಿಕ್ಯ ಭಾಂಡ ಅಂದ್ರೆ ಆ ಮೇಲೆ ಹಗ್ಗದಲ್ಲಿ ಮಡಿಕೆಯನ್ನು ನೇತು ಹಾಕುವಂತಹ ಪದ್ಧತಿ. ಸಾಮಾನ್ಯವಾಗಿ ಯಾವುದೇ ಪ್ರಾಣಿಗಳಿಗೂ ಸಿಗಬಾರದು ಅನ್ನೋ ಉದ್ದೇಶದಿಂದ ಶಿಕ್ಯ ಅಂತ ಹೇಳ್ತಾರೆ. ಆ ಹಗ್ಗದಲ್ಲಿ ಅದನ್ನ ಕಟ್ಟಿ ಮೇಲೆ ಇಕ್ಕೆ ಒಂದು ಹುಕ್ಗೆ ಕಟ್ಟಿ ಹಗ್ಗವನ್ನ ಅದರಲ್ಲಿ ಪಾತ್ರೆಯನ್ನ ಗಡಿಗೆಯನ್ನ ಇಡುವುದು. ಅದಕ್ಕೆ ಅದನ್ನ ಏನ್ ಮಾಡ್ತಾನೆ ಇವನು ಸಿಗಲ್ಲ ಅಂತ ಹೇಳಿದ ತಕ್ಷಣ ಹೀಗೆ ಒಂದು ಅದ್ರೊಳಗೆ ಹಾಕೊಳ್ತಾನೆ, ಮೇಲೆ ನಿಂತ್ಕೊಂಡು ಎಳಿತಾನೆ. ಅದು ಆಗ್ಲಿಲ್ಲ ಅಂತ ಹೇಳಿದಾಗ ಅಂದ್ರೆ ಸಿಗ್ಲೇ ಇಲ್ಲ ಅಂತಾದಾಗ ಅಲ್ಲಿ ಅದರಲ್ಲಿ ಮೊಸರು ಹಾಲು ಎಲ್ಲ ಇದೆ ಅನ್ನೋದು ಬೆಣ್ಣೆ ಇತ್ಯಾದಿ ಎಲ್ಲ ಇದೆ ಅನ್ನೋದು ಗೊತ್ತಾದಾಗ ಅವನೇನ್ ಮಾಡ್ತಾನೆ, ಆ ಶಿಕ್ಯದಲ್ಲಿರುವಂತಹ ಪಾತ್ರೆಗಳಿಗೆ ಛಿದ್ರ ರಂಧ್ರವನ್ನ ಮಾಡ್ತಾನೆ. ಅಂದ್ರೆ ಆ ತಕ್ಷಣ ತಾನಾಗಿ ಸುರಿಯ ಶುರುವಾಗುತ್ತೆ ಅಲ್ವಾ, ಹಾಗೆ ಬಾಯಿ ಕೊಟ್ಕೊಂಡು ಕುಡಿಯೋದು. ಮತ್ತೆ ಕತ್ತಲೆ ಇದ್ದಾಗ ಹೇಗೆ ಮಾಡ್ತಾನೆ ಅಂದ್ರೆ ಧ್ವಾಂತಾಗಾರೆ ಕತ್ತಲೆ ಇರುವಂತಹ ಕೋಣೆಯಲ್ಲಿ ಧೃತ ಮಣಿಗಣಂ ಅವನು ದೇಹದಲ್ಲಿ ಉಡುಗಾರ ಇತ್ಯಾದಿ ಎಲ್ಲ ರತ್ನಮಣೆಯಿಂದ ತುಂಬಿದಂತಹ ಉಡುಗಾರ ಎಲ್ಲ ಕಟ್ಕೊಂಡಿರ್ತಾನಲ್ಲ ಅದರಿಂದಲೇ ಸ್ವಾಂಗಮಾರ್ಥಂ ಪ್ರದೀಪಂ ತನೇಹದಲ್ಲಿರುವಂತಹ ವಸ್ತುವಿನಿಂದಲೇ ದೀಪ ಎನ್ನುವ ರೀತಿಯಲ್ಲಿ ಅವನೆಲ್ಲವನ್ನು ನೋಡ್ತಾ ಯಾವಾಗ ಎರಿಗೆ ಯಾವ ಸಮಯದಲ್ಲಿ ಗೃಹಕೃತ್ಯೇಷು ಗೋಪ್ಯ ಸುವ್ಯಗ್ರ ಚಿತ್ತ ಯಾರು ಮನೆ ಕೆಲಸದಲ್ಲಿ ಪೂರ್ಣವಾಗಿ ತಮ್ಮನ್ನ ತೊಡಸ್ಕೊಂಡ್ ಬಿಟ್ಟಿರ್ತಾರೋ ಗೋಪಿಕಾಸ್ತ್ರೀಯರು ಆ ಸಂದರ್ಭದಲ್ಲಿ ಅವನು ಈ ಕೆಲಸ ಎಲ್ಲ ಮಾಡ್ತಾನೆ. ಪಾತ್ರೆ ಕೈಗೆ ಸಿಗದೆ ಇರುವಾಗ ಮೇಲಕ್ಕೆ ಇಟ್ಟು ಬಿಟ್ಟಿದ್ರೆ ಪೀಠ ಹೊರಳು ಅಂತ ಅದನ್ನ ಕೆಳಗಿಟ್ಕೊಂಡು ಪಾತ್ರೆಯನ್ನ ಇಳಿಸಿ ಅದನ್ನ ತಿನ್ನಕ್ ಶುರು ಮಾಡ್ತಾನೆ. ಇಲ್ಲ ಅದು ಸಿಗ್ಲೇ ಇಲ್ಲ ಅಂತ ಹೇಳಿದಾಗ ಆ ಶಿಕ್ಯದಲ್ಲಿರುವಂತಹ ಮಡಿಕೆಗಳಲ್ಲಿ ಏನಿದೆ ಅನ್ನೋದು ಅವನಿಗೆ ಗೊತ್ತು, ಅದನ್ನ ಅವನು ತೂತು ಮಾಡಿ
ಅದರಿಂದ ಹಾಗೇನೆ ಕುಡಿಯಕ್ ಶುರು ಮಾಡ್ತಾನೆ. ತತ್ತಲೆ ಇದೆಯಲ್ಲ ಅದ್ ಹೇಗ ಆಡ್ತಾನೆ ಅಂದ್ರೆ, ಅವನು ಧರಿಸಿರುವಂತಹ ರತ್ನಗಳೇ ಆ ಮನೆಯಲ್ಲಿ ಅವನಿಗೆ ದೀಪದ ಹಾಗೆ ಸಹಾಯ ಮಾಡುತ್ತವೆ. ಇದೆಲ್ಲ ಯಾವಾಗ ಗೋಪಿಯರು ತಮ್ಮ ಮನೆಯ ಕೆಲಸದಲ್ಲಿ ಪೂರ್ಣವಾಗಿ ನಿರತರಾದಾಗ, ಅಂದ್ರೆ ಇನ್ನೇನು ಆಗ್ಲೇಬೇಕು ಆ ಕೆಲಸ ಎನ್ನುವ ಗಮನದಲ್ಲಿ ಅವರು ತಮ್ಮನ್ನ ಪೂರ್ತಿ ಅದರಲ್ಲೇ ತೊಡಗಿಸ್ಕೊಂಡ್ ಬಿಟ್ಟಾಗ ಇಷ್ಟೆಲ್ಲ ಕೆಲಸ ಇವನು ಮಾಡ್ತಾನೆ. ಅಂದ್ರೆ ಯಾರಿಗೂ ಗೊತ್ತು ಯಾವ ಯಾವ ಸಂದರ್ಭದಲ್ಲಿ ಗೋಪಿಯರು ಎಷ್ಟೆಷ್ಟು ತಮ್ಮನ್ನ ಕೆಲಸದಲ್ಲಿ ತೊಡಸ್ಕೊಂಡಿರ್ತಾರೆ ಅಂತ ಅದನ್ನೆಲ್ಲ ನೋಡ್ಕೊಂಡೆ ಅವನು ಅಂತ ಮನೆ ಪ್ರವೇಶ ಮಾಡಿ ಮತ್ತೆ ಇಷ್ಟು ಮಾಡ್ರಿ. ಏವಂ ಧಾಷ್ಟ್ಯಾನುಷಧಿ ಕುರುತೆ ಮೇಹನಾನಿ ನಿವಾಸ್ತೋ ಉಕ್ತೇಯೋ ಉಪಾಯಕೃತಿ ಸುಪ್ರತೀಕೋ ಯಥಾಸ್ತಿ ಇತ್ತಂ ಸ್ತ್ರೀಭಿಃ ಸಭಯ ನಯನ ಶ್ರೀಮುಖಾಲೋಕಿನಿಭಿಃ ವ್ಯಾಖ್ಯಾದಾರ್ಥ ಪ್ರಹಸ್ತ ಮುಖಿ ನಕ್ಷ್ಯಪಾಲಬ್ಧಮೈಚ್ಛತ. ಏವಂ ಧಾರ್ಷ್ಟ್ಯಾನಿ ಉಷತಿ ವಾಸ್ತವ ಮೇಹನಾದೇನಿ ಕುರುತೆ ಸ್ಥೇಯೋಪಾಯೈ ವಿರುದ್ಧ ಕೃತಿಗೆ ಯಥಾ ಸುಪ್ರತೀಕ ಆಸ್ತೆ ಇತ್ತಂ ಸ್ತ್ರೀಭಿಃ ಸಭಯನಯನ ಶ್ರೀಮುಖ ಲೋಕಿನಿಭಿಃ ವ್ಯಾಖ್ಯಾತಾರ್ಥ ಮುಖೇ ಉಪಾಲಬ್ಧಂ ನಹಿ ಐಚ್ಛತ್. ಅಷ್ಟೇ ಅಲ್ಲ ಇಷ್ಟೆಲ್ಲ ಮಾಡ್ತಾನಲ್ಲ, ಏವಂ ಧಾರ್ಷ್ಟ್ಯಾನಿ ಉಷತಿ ಬಹಳ ಜೋರನ್ನು ಸಹ ನಮಗೆ ಮಾಡ್ತಾನೆ. ಅಂದ್ರೆ ತಾನೇ ಮನೆ ಯಜಮಾನು ಎನ್ನುವ ಹಾಗೆ ಆತ ಏನಾದ್ರೂ ನೀನು ಕಳ್ಳ ಅಂತ ಹೇಳಿದಾಗ ನಾನೇ ಮನೆಯ ಒಡೆಯ ನೀವೇ ಕಳ್ಳರು ಎನ್ನುವ ರೀತಿಯಲ್ಲಿ ನಮಗೆ ದೊಡ್ಡ ಮಾತುಗಳನ್ನು ಬೇರೆ ಆಡ್ತಾನೆ. ಅಷ್ಟೇ ಅಲ್ಲ, ವಾಸ್ತು ಮೇಹನಾದೇನಿ ಕುರುತೆ ಈ ಮನೆಯ ಹತ್ತಿರ ಇರುವಂತಹ ವಾಸ್ತು ಮನೆಯ ಅಂಗಳದಲ್ಲಿ ಹೊಸ್ತಿಲಿನಲ್ಲಿ ಮೂತ್ರ ವಿಸರ್ಜನೆ ಇತ್ಯಾದಿಗಳನ್ನೆಲ್ಲ ಮಾಡಿಬಿಡುತ್ತಾನೆ. ಸ್ಥೇಯೋಪಾಯೈ ವಿರಕ್ತ ಕೃತಿ ಇಷ್ಟೆಲ್ಲ ಮಾಡಿ ಕಳ್ಳತನ ಮಾಡಬೇಕು ಎನ್ನುವಂತಹ ಉಪಾಯಗಳಿಂದ ಅನೇಕ ರೀತಿಯಾಗಿ ವ್ಯವಹಾರ ಮಾಡುವಂತಹ ಇವನು ಅಲ್ಲೇ ಪಕ್ಕದಲ್ಲಿ ನಿಂತಿದ್ದಾನೆ ಕೃಷ್ಣ. ಅವನು ಹೇಗಿದ್ದಾನೆ ಅಂದ್ರೆ ಯಥಾ ಸುಪ್ರತೀಕ ಅತೀಕ ಅಷ್ಟೆ, ಪಾಪ ಬಹಳ ಸಜ್ಜನ ಏನೂ ಗೊತ್ತಿಲ್ಲ ತನಗೆ ಎನ್ನುವ ಭಾವದಲ್ಲಿ ನಿಂತಿದ್ದಾನೆ ನೋಡು ಅಂತ ಇತ್ತ. ಈ ರೀತಿಯಾಗಿ ಸ್ತ್ರೀಗೆ ಸ್ತ್ರೀಯರಿಂದ ಪಕ್ಕದಲ್ಲಿದ್ದಾನಲ್ಲ ಅವನು ಕೃಷ್ಣ, ಸಭಯ ನಯನ ಶ್ರೀ ಮುಖಾಲೋಕೆ ನಿಧಿ ಮುಖದಲ್ಲಿ ಹೆದರಿಕೆ ಕಣ್ಣಿನಂತಹ ಆ ಭಯವನ್ನ ತೋರಿಸ್ತಾ ಇರುವಂತಹ ಆ ಮುಖಗಳಿಂದ ನೋಡಲ್ಪಡ್ತಾ ಇರುವಂತಹ ಆ ಸ್ತ್ರೀಯರಿಂದ ಏನಿರ್ತಾರೆ ತಮ್ಮ ತಾಯಿ ಹತ್ರ ತನ್ನ ಬಯಸ್ತಾರ ಎನ್ನುವಂತಹ ಭಾವದಿಂದ ಹೆದರಿಕೆಯ ಭಾವದಿಂದ ಅವರನ್ನೇ ನೋಡ್ತಾ ಇದ್ದಾನೆ. ಹೀಗೆ ಆ ಸ್ತ್ರೀಯರಿಂದ ವ್ಯಾಖ್ಯಾತ ಅರ್ಥ ಅವನು ಮಾಡಿದ ವಿಷಯಗಳೆಲ್ಲವನ್ನು ಹೇಳಲ್ಪಟ್ಟಂತಹ ಯಶೋದೆಯು ಪ್ರಹಸಿತ ಮುಖಿ ನಗುವಿನಿಂದ ಕೂಡಿದ ಮುಖಗಳಾಗಿ ಉಪಾಲಬ್ಧ ಮಗನನ್ನು ಬಯ್ಯೋದಕ್ಕೆ ನಹಿ ಐಚ್ಛತು ಪಡಲಿಲ್ಲ. ಆ ಮಗನ ಮುಖವನ್ನು ನೋಡಿದ್ರೆ ಅವನಿಗೆ ಮಾಡೋದುಂಟೆ ಅನ್ನಿಸ್ಬಿಡ್ತಿತ್ತು, ಇದರೆಲ್ಲ ಸುಮ್ಮನೆ ಹೇಳ್ತಾ ಇದ್ದಾರೇನೋ ಎನ್ನುವ ಭಾವ ಬಂದ್ಬಿಡ್ತಿತ್ತು. ಹಾಗಾಗಿ ಅವರೆಷ್ಟೇ ನಿನ್ ಮಗ ಮಾಡಿರುವಂತಹ ಕೆಲಸ ಇದು ಅಂತ ಎಲ್ಲ ಹೇಳಿದ್ರೂ ಸಹ ಅವಳಿಗೆ ಅವನನ್ನು ಬೈಬೇಕು ಅಂತ ಅನ್ಸ್ಲಿಲ್ಲ. ನಮ್ಗೆ ಬಂದು ನಾವೇ ಕಳ್ರೇನೋ ಅವನೇ ಗೃಹದ ಒಡೆಯನೇನೋ ಅನ್ನುವ ಹಾಗೆ ನಮ್ಮ ಮೇಲೆ ಜೋರು ಸುಮ್ಮನೆ. ಅಷ್ಟೇ ಅಲ್ಲ, ವಾಸ್ತುವಿನ ಹಸಲಿನಲ್ಲಿ ಮೂತ್ರ ವಿಸರ್ಜನೆ ಮಾಡಿ ನಾವು ಮಾಡ್ತಾ ಇರುವಂತಹ ಎಲ್ಲ ಸ್ವಚ್ಛತೆಯನ್ನೆಲ್ಲ ಹಾಳು ಮಾಡಿಬಿಡ್ತಾನೆ. ಮತ್ತೆ ಇದೆಲ್ಲವೂ ಸಹ ಅವನು ತಾನು ಕಳ್ಳತನ ಮಾಡುವ ಸಂದರ್ಭದಲ್ಲಿ ಅವನೇ ಮಾಡಿಕೊಂಡಂತಹ ಆಕಾರಗಳು. ಈಗ ನೋಡು ನಿನ್ನೆ ಇದ್ರಲ್ಲಿ ಹೇಗಿದ್ದಾನೆ ಅಂದ್ರೆ ಏನೂ ಗೊತ್ತಿಲ್ಲದೆ ಇರುವಂತಹ ಪಾಪ ಮಗು ಎನ್ನುವ ರೀತಿಯಲ್ಲಿದ್ದಾನೆ ನೋಡು ಅಂತ ಆ ಸ್ತ್ರೀಯರೆಲ್ಲರೂ ಸಹ ಹೇಳ್ತಾ ಇದ್ದಾರೆ. ಆ ಸ್ತ್ರೀಯರು ಹೇಳ್ತಾ ಇರೋದನ್ನ ಹೆದರಿಕೆಯಿಂದ ಕೂಡಿದ ಕಣ್ಣುಗಳಲ್ಲಿ ಮತ್ತು ಮುಖದಲ್ಲಿ ಹೆದರಿಕೆಯನ್ನ ಪ್ರಕಟಪಡಿಸ್ತಾ ಅವರ ಮುಖವನ್ನೇ ನೋಡ್ತಾ ಇದ್ದಾನೆ ಕೃಷ್ಣ. ಹೀಗೆ ಅವರು ಇವನು ಮಾಡಿದಂತಹ ಕೆಲಸಗಳನ್ನೆಲ್ಲ ವಿವರಿಸ್ತಾ ಇದ್ರು ಸಹ ನಗತಾ ಇರುವಂತಹ ಮುಖವುಳ್ಳವಳಾಗಿ ಅವಳು ಮಗನನ್ನು ಬಯ್ಯೋದಕ್ಕೆ ಇಷ್ಟಪಡಲಿಲ್ಲ. ಹೀಗಿರುವಾಗ ಒಮ್ಮೆ ನಿಮ್ಮ ಪ್ರಶ್ನೆಗಳಿಗೆಲ್ಲ ಏಕದಾ ಕ್ರೀಡಮಾನಸ್ತೆ ರಾಮ ತ್ಯಾಗೋ ಪದಾರಕಃ ಕೃಷ್ಣ ಅಮೃತಂ ಭಕ್ಷಿತವಾನ್ ಇತಿ ಮಾತ್ರೇ ನಿವೇದಯನ್. ಹೀಗೆ ಆಟ ಆಡ್ತಾ ಇದ್ದಾಗ ಒಮ್ಮೆ ಏಕದಾ ಕ್ರೀಡಮಾನಾಃ ರಾಮಾದ್ಯಾಃ ಗೋಪದಾರಕಾಃ
ಮಾತ್ರೆ ಕೃಷ್ಣ ಮೃಗಂ ಭಕ್ಷಿತವಾನ್ ಇತಿ ಮಾತ್ರೆ ನಿವೇದಯನ್. ಏಕದ ಒಮ್ಮೆ ಕ್ರೀಡಮಾನ ಆಟ ಆಡ್ತಾ ಇರುವಂತಹ ರಾಮಾಂತ್ಯಾಹ ಗೋಪತಾರಹ ಬಲರಾಮರೇ ಮೊದಲಾದಂತಹ ಎಲ್ಲ ಗೋಪಬಾಲಕರು ಸಹ ಬಾಲಕರಾದಂತೆ ಅವರು ಕೃಷ್ಣ ಮೃಗಂ ಭಕ್ಷಿತವಾನ್ ಇದೆ ಆಟ ಆಡ್ತಾ ಇರುವಾಗ ಈ ಕೃಷ್ಣ ಮಣ್ಣು ತಿಂತ ಅಂತ ಬಂದು ಮಾತ್ರೆ ನಿವೇದಯನ್ ತಾಯಿಗೆ ಹೇಳಿದರು. ಅಮ್ಮ ಹೀಗೆ ಆಟ ಆಡ್ತಾ ಇರುವಂತಹ ಸಂದರ್ಭದಲ್ಲಿ ಬಲರಾಮ ಗೋಪಾಲಕರು ಆಟ ಆಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ತಾಯಿಯಾದ ಯಶೋಧೆ ಹತ್ರ ಬಂದು ಹೇಳಿದ್ರು ಕೃಷ್ಣ ಮಣ್ಣನ್ನು ತಿಂದ ಅಂತ. ಸಾಗ್ರಹಿತ್ವಾ ಕರೇ ಕೃಷ್ಣ ಉಪಾಲಭ್ಯ ಹಿತೈಷಿಣಿ ಯಶೋಧಾಭಯ ಸಂಭ್ರಾಂತ ಪ್ರೇಕ್ಷಣಾಕ್ಷಂ ಅಭಾಷತ ಹಿತೈಷಿಣಿ ತಾ ಯಶೋಧ ಕರೇ ಗೃಹೀತ್ವಾ ಕರೇ ಕೃಷ್ಣ ಗೃಹೀತ್ವಾ ಅಥ ಕೃತ್ವಾ ಉಪಾಲಭ್ಯ ಭಯ ಸಂಭ್ರಾಂತ ಪ್ರೇಕ್ಷಣಾಕ್ಷಂ ಅಭಾಷತ ಹಿತೈಷಿಣಿ ಆಗುವುದೆ ತೊಂದ್ರೆ ಆಗಬಾರ್ದು ಹಿತವಾಗ್ಬೇಕು ಎನ್ನುವ ಭಾವ ಉಳ್ಳಂತಹ ಸಾ ಯಶೋಧ ಯಶೋಧೆಯು ಕೃಷ್ಣಂ ಕೃಷ್ಣನನ್ನು ಕರೆ ಗೃಹಿತ್ವ ಕೈಯಲ್ಲಿ ಹಿಡಿದುಕೊಂಡು ಉಪಾಲಭ್ಯ ಅವನನ್ನ ಗದರಿಸಿ ಭಯ ಸಂಭ್ರಾಂತ ಪ್ರೇಕ್ಷಣಾಕ್ಷಂ ಭಯದಿಂದ ಹೆರಬಿಟ್ಟಿದಾನೋ ಎನ್ನುವ ನಡಕ ಬಂದಿದೆಯೋ ಎನ್ನುವ ರೀತಿಯಲ್ಲಿ ಕಣ್ಣಿನಲ್ಲಿ ಆ ಭಾವವನ್ನು ಪ್ರಕಟಿಸ್ತಾ ಇರುವಂತಹ ಕುರಿತು ಅಭಾಷತ ಹೇಳಿದ್ರು. ಕೈಯಲ್ಲಿ ಹೇಳಿ ಅವರೆಲ್ಲರು ಬಂದು ಹೇಳಿದ ತಕ್ಷಣ ಆ ಮಗುವಿಗೆ ಏನೋ ತೊಂದರೆ ಆಗ್ಬಾರ್ದು ಮಣ್ಣು ತಿಂದು ಎನ್ನುವ ಭಾವ ಇರುವಂತಹ ಹಿತವನ್ನು ಬಯಸುವಂತಹ ಯಶೋಧೆ ಅವನ ಕೈಯನ್ನು ಹಿಡಿದುಕೊಂಡು ಅವನನ್ನು ಗದರಿಸಿದ್ಲು. ಆಗ ಅವನ ಹೆದರಿ ನಡೀತಾ ಇರುವಂತಹ ಕಣ್ಣುಗಳನ್ನ ಆ ಕಡೆ ಈ ಕಡೆ ಹೊರಳಿಸ್ತಾ ಇದ್ದಾನೆ ಅಂತಹ ಆ ಮಗುವನ್ನ ಕೃಷ್ಣನನ್ನು ಕುರಿತು ಅಭಾಷತ ಹೇಳಿದ್ಲು. ಕಸ್ಮಾ ಮೃಗಮದಾಂತರಾತ್ಮನ್ ಭವಾನ್ ಭಕ್ಷಿತವಾನ್ ರಹಃ ವದಂತಿ ದಾವಕಾ ಹೇತೆ ಕುಮಾರಾಸ್ತೆ ಕೃಜೋಪ್ಯಯಂ. ಅದಾಂತಾತ್ಮನ್ ಭವಾನ್ ರಹಃ ಕಸ್ಮಾತ್ ಮೃಗಂ ಭಕ್ಷಿತವಾನ್ ಏತೆ ಕುಮಾರಾಃ ದಾವಕಾಃ ಅಗ್ರಜಃ ಅಪಿ ತೇ ಅಗ್ರಜಃ ಅಪಿ ವದಂತಿ ತೇ ಅಯಂ ಅಗ್ರಜಃ ಅಪಿ ವದಂತಿ. ಅದಾಂತಾತ್ಮನ್ ಅದಾಂತ ಅಂದ್ರೆ ನಿಗ್ರಹ, ಅದಾಂತ ಅಂದ್ರೆ ಅತ್ಯಂತ ಚಪಲ ಅಂತ ಅರ್ಥ, ಅಂದ್ರೆ ತುಂಟ ಎನ್ನುವ ಭಾವ. ಅದಾಂತಾತ್ಮನ್ ಅಂತಾನೆ ಸಂಬೋಧನೆ, ಅಂದ್ರೆ ಚಪಲ ಬಹಳ ತುಂಟನಾದಂತಹ ಹುಡುಗನೇ ಭವಾನ್ ನೀನು ರಹ ಏಕಾಂತದಲ್ಲಿ ಕಸ್ಮಾತ್ ಏಕೆ ಮೃದಂ ಭಕ್ಷಿತವಾನ್ ಮಣ್ಣನ್ನು ತಿಂದೆ, ಯಾರು ಗೊತ್ತಾಗದೆ ಇರೋ ಹಾಗೆ ಅಡಕೊಂಡು ನೀನು ಯಾಕೆ ಮಣ್ಣನ್ನು ತಿಂದೆ, ನೀನು ಬಹಳ ತುಂಟಾಗಿ ಬಿಟ್ಟಿದೀಯಾ. ತುಂಟ ಎನ್ನುವ ಅರ್ಥ ಇಟ್ಕೊಂಡ್ಬಿಟ್ರೆ ಒಳ್ಳೆದಲ್ಲ ಅಂತ ಅನ್ನೋದಕ್ಕೆ ನಂಬುದು. ಯಾಕೆಂದ್ರೆ ಏತೆ ಕುಮಾರಾಹ ದಾವಕಾಹ ಈ ನಿನ್ನ ಗೆಳೆಯರೆಲ್ಲರೂ ಸಹ ಅಷ್ಟೇ ಅಲ್ಲ ತೇ ಅಯಂ ಅಗ್ರಜಃ ಅಪಿ ನಿನ್ನ ಅಣ್ಣನಾದಂತಹ ಬಲರಾಮನು ಸಹ ವದಂತೆ ಹೇಳ್ತಾ ಇದ್ದಾರೆ ನೀನು ಬಹಳ ತುಂಟರಾಗ್ಬಿಟ್ಟಿದೀಯಾ, ಯಾಕೆ ನೀನು ಯಾರಿಗೂ ಕಾಣದೇ ಇರೋ ಹಾಗೆ ರೀತಿಯಲ್ಲಿ ಹೋಗಿ ಮಣ್ಣನ್ ಯಾಕೆ ತಿನ್ಕೊಂಡು ತಿಂದೆ, ಯಾಕೆಂದ್ರೆ ಈ ವಿಷಯವನ್ನ ನಿನ್ನ ಗೆಳೆಯರಾದಂತಹ ಗೋಪಾಲಕರು ಒಬ್ಬ ಹುಡುಗರು ಮತ್ತೆ ಅಷ್ಟೇ ಅಲ್ಲ ನಿನ್ನ ಅಣ್ಣನೂ ಸಹ ಹೇಳ್ತಾ ಇದ್ದಾನೆ ಯಾಕೆ ಹೀಗೆ ಮಾಡ್ದೆ ಅಂತ ಕೇಳಿದಾಗ ಶ್ರೀಕೃಷ್ಣ ವಾಚ ನಾಹಂ ಭಕ್ಷಿತವಾನಂಬ ಸರ್ವೇ ಮಿಥ್ಯಾ ವಿಷಂಸಿನಃ ಯದಿ ಸತ್ಯರಸ್ತರಿಹಿ ಸಮಕ್ಷಂ ಪಶ್ಯಮೇ ಮುಖಂ. ಅಂಬ ಅಹಂ ನ ಭಕ್ಷಿತವಾನ್ ಸರ್ವೇ ಮಿಥ್ಯಾ ವಿಷಂಸಿನಃ ಯದಿ ಸತ್ಯಗಿರಹ ತರ್ಹಿ ಸಮಕ್ಷಂ ಮೇ ಮುಖಂ ಪಶ್ಯ. ಅಂಬ ತಾಯಿಯೇ ಅಹಂ ನ ಭಕ್ಷಿತವಾನ್ ಇಲ್ಲ ನಾನು ಮಣ್ಣನ್ನು ತಿನ್ನಿಲ್ಲ ಸರ್ವೇ ಮಿಥ್ಯಾಭಿಷಂಸಿನಃ ಇವರೆಲ್ಲರೂ ಸಹ ಸುಳ್ಳು ಹೇಳ್ತಾ ಇದ್ದಾರೆ. ಯದಿ ಸತ್ಯಗಿರಹ ನಿಜ ನೀನು ನಿಜವಾಗಿಯೋ ನಿನಗೆ ಒಂದು ವೇಳೆ ನಿಜ ಏನು ಅಂತ ಗೊತ್ತಾಗ್ಬೇಕಾದ್ರೆ ತರ್ಹಿ ಹಾಗಿದ್ದ ಪಕ್ಷದಲ್ಲಿ ಪಶ್ಯ ಮೇ ಮುಖಂ ಸಮಕ್ಷಂ ಅಥವಾ ಸಮಕ್ಷಂ ಮೇ ಮುಖಂ ಪಶ್ಯ ಪ್ರತ್ಯಕ್ಷವಾಗಿ ನೀನೇ ನನ್ನ ಬಾಯಿಯನ್ನ ನೋಡು. ಇವ್ರು ನಾನು ಖಂಡಿತ ಮಣ್ಣು ತಿಂದಿಲ್ಲ ಇವರೆಲ್ಲರೂ ಸಹ ಸುಳ್ಳು ಹೇಳ್ತಾ ಇದ್ದಾರೆ ಅವ್ರು ಹೇಳೋದನ್ನೇನಾದ್ರೂ ನೀನ್ ನಿಜ ಅಂತ ತಿಳ್ಕೊಂಡ್ರೆ ನೀನೇ ಪ್ರತ್ಯಕ್ಷವಾಗಿ ನನ್ನ ಬಾಯಿಯನ್ನು ನೋಡ್ಬಿಡು. ಯದ್ಯೇವಂ ತರ್ಹಿ ವ್ಯಾದೇಹಿ ಇತ್ಯುಕ್ತ ಸ ಭಗವಾನ್ ಹರಿಹಿ ಯಾದತ್ತವ್ಯಾಹತ ಐಶ್ವರ್ಯ ಕ್ರೀಡಾಮಯ ಬಾಲಕ. ಯದಿ ಏವಂ ತರ್ಹಿ ವ್ಯಾದೇಹಿ ಇತಿ ಉಕ್ತಃ ಸಹ ಭಗವಾನ್ ಹರಿಹಿ ಅವ್ಯಾಹತ ಐಶ್ವರ್ಯ ಕ್ರೀಡಾಮಯ ಬಾಲಕ ವ್ಯಾದತ್ತ. ಯದಿ ಏವಂ ಹೀಗೆ ಹೌದಾದ್ರೆ ತರ್ಹಿ ಆಗಿದ್ದ ಪಕ್ಷದಲ್ಲಿ ವ್ಯಾದೇಹಿ ನಿನ್ನ ಬಾಯಿಯನ್ನು ತೆರಿ
ಇಟೇ ಉಕ್ತ ಹೀಗೆ ತಾಯಿಯಿಂದ ಹೇಳಲ್ಪಟ್ಟಂತಹ ಸ ಭಗವಾನನಿಗೆ ಆ ಪರಮಾತ್ಮನಾದ ಕೃಷ್ಣನು ಅವ್ಯಾಹತ ಐಶ್ವರ್ಯ ಎಲ್ಲ ಅಣಿಮಾದಿ ಸ್ಥಿತಿಗಳನ್ನೂ ತನ್ನಲ್ಲಿ ಧರಿಸಿಕೊಂಡಿರುವಂತಹ ಮತ್ತೆ ಕ್ರೀಡಾ ಮನುಜ ಬಾಲಕ ಮನುಷ್ಯನ ರೀತಿಯ ಮನುಷ್ಯ ಬಾಲಕನ ರೀತಿಯಲ್ಲಿ ವೇಷ ಹಾಕಿದಂತಹ ಅವನು ವ್ಯಾದತ್ತ ಬಾಯಿಯನ್ನ ತೆರೆದ. ಸರಿ ಹಾಗಾದ್ರೆ ಬಾಯಿ ತೆರೆ ನಾನು ನೋಡ್ತೇನೆ ಅಂತ ಅವಳು ಹೇಳಿದಾಗ ಅವನು ತನ್ನ ಬಾಯನ್ನ ತೆರೀತಾನೆ. ಅದು ಅವನೆಂಥವನು, ಯಾವುದೋ ಲೀಲೆಗೋಸ್ಕರ ಮನುಷ್ಯನ ಬಾಲಕನ ರೂಪವನ್ನು ಧರಿಸಿದಾನೆ, ಮತ್ತೆ ಅಪ್ರತಿಹತವಾದಂತಹ ಅಣಿಮಾರಿ ಸಿದ್ಧಿಗಳನ್ನು ಸಹ ಅವನು ಹೊಂದಿರುವವನು ಅಂತಹ ಭಗವಂತ ಕೃಷ್ಣ ಬಾಯನ್ನ ತೆರೆದ. ತೆರೆದಾಗ ಅವಳು ನೋಡ್ತಾಳೆ, ಋಷೇ ವಿಶ್ವಂ ಜಗತ್ ಸ್ಥಾಸ್ಮ ಚಕ್ರಂ ದಿಶಃ ತಾತ್ರಿ ದ್ವೀಪಾಧಿ ಭೂಗೋಲಂ ಸವಾಯವಂತ್ನೀಂದು ತಾರಕಂ. ಅವಳಲ್ಲಿ ಏನೇನು ನೋಡ್ಬಿಟ್ಲು, ತತ್ರ ಸಾ ವಿಶ್ವಂ ಜಗತ್ ಸ್ಥಾಸ್ನು ಕಂ ದಿಶಃ ಚ ತಾದೃದ್ವೀಪಾಧಿ ಭೂಗೋಲಂ ಸವಾಯವಗ್ನೇಂದು ತಾರಕಂ ದೃಶೇ. ತತ್ರ ಅವನ ಬಾಯಲ್ಲಿ ಸಾ ಯಶೋದೆಯೋ ವಿಶ್ವಂ ಎಂತಹದ್ದು ಸ್ಥಾಸ್ನು ಜಗತ್ ವಿಷ್ಣು ಸ್ಥಾವರ ಜಂಗಮಾತ್ಮಕವಾದಂತಹ ಜಗತ್ತನ್ನ ಕಂ ಅಂತರಿಕ್ಷವನ್ನ ದಿಶಃ ದಿಕ್ಕುಗಳನ್ನ ಸಾತ್ರಿ ದ್ವೀಪಾಬ್ಧಿ ಭೂಗೋಲಂ ಪರ್ವತ ದ್ವೀಪ ಸಮುದ್ರ ಇವುಗಳಿಂದ ಕೂಡಿದ ಭೂಮಂಡಲವನ್ನ ಅಷ್ಟೇ ಅಲ್ಲ ಸವಾಯುವಗ್ನಿ ಎಂದು ತಾರಕಂ ವಾಯು ಅಗ್ನಿ ಚಂದ್ರ ನಕ್ಷತ್ರಗಳಿಂದ ಕೂಡಿರುವಂತಹ ಇವೆಲ್ಲೂ ಇರುವಂತಹದ್ದನ್ನ ಚದೃಶೆ ಅವನ ಬಾಯಲ್ಲಿ ಎಲ್ಲ ಸ್ಥಾವರ ಜನ್ಮವಾಗ್ತವ ಅಂತ ಇಡೀ ಜಗತ್ತನ್ನು ಅಂತರಿಕ್ಷ ದಿಕ್ಕುಗಳು ಆಮೇಲೆ ಪರ್ವತ ದ್ವೀಪ ಸಮುದ್ರಗಳಿಂದ ಕೂಡಿದಂತಹ ಭೂಮಂಡಲ ವಾಯು ಅಗ್ನಿ ಇಂದು ತಾರಕ ಗಾಳಿ ತೇಜಸ್ಸು ಚಂದ್ರ ತಾರೆಗಳು ಎಲ್ಲವನ್ನೂ ಸಹ ನೋಡಿದ್ರು. ಅಷ್ಟೇ ಅಲ್ಲ ಇನ್ನೇನು ಜ್ಯೋತಿಶ್ಚಕ್ರಂ ಜಲಂ ತೇಜ ನಭಸ್ವಾನ್ ವೇದೇ ವಚ ವೈಕಾರಿಕಾಣೇಂದ್ರಿಯಾಣಿ ಮನೋ ಮಾತ್ರಾಂಗಣ ಗುಣಾಸ್ತ್ರಯ. ಅದ್ರ ಜೊತೆಗೆ ಇನ್ನೇನು ನೋಡಿದ್ಯೋ, ಜ್ಯೋತಿಶ್ಚಕ್ರಂ ಜಲಂ ತೇಜ ನಭಸ್ವಾನ್ ವ್ಯದೇವ ಚ ವೈಕಾರಿಕಾಣಿ ಇಂದ್ರಿಯಾಣಿ ಮನಃ ಮಾತ್ರಾಃ ತ್ರಯಃ ಗುಣಃ. ಜ್ಯೋತಿಶ್ಚಕ್ರ ಜ್ಯೋತಿರ್ಮಂಡಲ ಜಲಂ ನೀರು ತೇಜ ಅಗ್ನಿ ನಭಸ್ವಾನ್ ವಾಯು ವ್ಯಸ್ ಅಂದ್ರೆ ಮೇಲೆ ನಾವು ಏನು ಹೇಳಿದ್ವಿ ಆಕಾಶ ಇಲ್ಲಿ ಆಕಾಶ ಮೇಲೆ ನಾವು ಕಮ್ಮಂದ್ರ ಆಕಾಶ ತಗೊಳ್ಬೇಕು ಮೇಲೆ ಇಲ್ಲಿ ವಿಯತ್ ಅಂತ ಹೇಳಿದ್ರೆ ಅಂತರಿಕ್ಷ ಅಂತ ತಗೊಳ್ಬೇಕು. ಅಂತರಿಕ್ಷ ಅಂತ ಹೇಳಿದ್ರೆ ಎಲ್ಲಿ ಪಕ್ಷಿಗಳು ಓಡಾಡುತ್ತೋ ಅಂತಹ ಸ್ಥಾನ ಆಕಾಶ ಅನ್ನೋ ಶಬ್ದವೇ ಅರ್ಥ ಹೇಳೋದು. ಆದ್ರೆ ಅದು ಆಕಾಶ ಅಂದ್ರೆ ಬಹಳ ಮೇಲೆ ಅಲ್ಲ, ಎಲ್ಲಿ ವಾಯು ಸಂಚಾರವಾಗದೋ ಆಗದೇ ಇರುತ್ತೋ ಅದು ಆಕಾಶ. ಉಳಿದದ್ದೆಲ್ಲ ಅಂತರಿಕ್ಷ ಅಂತ ಅನ್ಸ್ಕೊಳುತ್ತೆ. ವಾಯುಮಂಡಲವರೇ ಎಲ್ಲಿದೆಯೋ ಅದೇವರೆಗೂ ಅಂತರಿಕ್ಷ. ಆ ಅಂತರಿಕ್ಷಗಳು ಆಮೇಲೆ ವೈಕಾರಿಕ ನಭಸ್ವಾನ್ ಅಂದ್ರೆ ಬರೀ ಆಕಾಶ. ನಭಸ್ವಾನ್ ಅಂದ್ರೆ ವಾಯು. ನಭಸ್ವಾನ್ ಅಂದ್ರೆ ವಾಯು, ತೇಜ ಅಂದ್ರೆ ಅಗ್ನಿ. ಸರಿ. ನಭಸ್ವಾನ್ ವಿಯದೇವ ಆಮೇಲೆ ವೈಕಾರಿಕಾಣಿ ಇಂದ್ರಿಯಾಣಿ ಆ ಅಹಂಕಾರ ವೈಕಾರಿಕ ಅಹಂಕಾರದಿಂದ ಬರುವಂತಹ ಎಲ್ಲವೂ ಯಾವುದೋ ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳು ಮನಃ ಮನಸ್ಸು ಮಾತ್ರ ಅಂದ್ರೆ ಪಂಚ ತನ್ಮಾತ್ರೆಗಳು ಮತ್ತೆ ತ್ರಯಃ ಗುಣಃ ಮೂರು ಗುಣಗಳು ರಸಸ್ತರಜಸ್ತಮೋ ಗುಣಗಳು ಇವೆಲ್ಲೂ ಸಹ ಅವನ ಬಾಯಲ್ಲೇ ಕಂಡು ಬಂತು. ಜ್ಯೋತಿರ್ಮಂಡಲ ಮತ್ತೆ ನೀರು ತೇಜಸ್ಸು ಗಾಳಿ ಅಂತರಿಕ್ಷ ಆಮೇಲೆ ಇಂದ್ರಿಯಗಳು ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಮನಸ್ಸು ಪಂಚತನ್ಮಾತ್ರಗಳು ಮೂರು ಗುಣಗಳು ಇವೆಲ್ಲವೂ ಸಹ ಅವನ ಬಾಯಲ್ಲೇ ಕಂಡು ಬಂದವು. ಆಮೇಲೆ ಅಷ್ಟೇ ಅಲ್ಲ, ಏತದ್ ವಿಚಿತ್ರಂ ಸಹಜೀವ ಕಾಲ ಸ್ವಭಾವ ಕರ್ಮ ಶಯಲಿಂಗ ಭೇದಂ ಸೂನು ಅಸ್ತನೋ ವೀಕ್ಷ ವಿದಾರಿ ದಾಸ್ಯೇ ವ್ರಜಂ ಸಹಾತ್ಮಾನವಾಪ ಶಂಖಂ. ಕಣ್ಣನ್ನು ನೋಡ್ಕೊಂತರು ಗೋಕುಲ ಜೊತೆಗೆ ಗೋಕುಲದಲ್ಲಿರುವಂತಹ ಕಣ್ಣನ್ನು ಅಲ್ಲೇ ನೋಡಿದ್ರು. ಏತದ್ ವಿಚಿತ್ರ ಜೀವ ಕಾಲ ಸ್ವಭಾವ ಕರ್ಮ ಶಯಲಿಂಗ
ವ್ರಜಂ ವೀಕ್ಷ್ಯ ಶಂಕಾಂ ಅವಾಪ. ಏತತ್ ವಿಚಿತ್ರ, ಇದು ಬಹಳ ಆಶ್ಚರ್ಯಕರವಾದದ್ದು. ಸಹ ಇದೆಲ್ಲದರ ಜೊತೆಗೆ ಜೀವ ಕಾಲ ಸ್ವಭಾವ ಕರ್ಮ ಆಶಯ ಲಿಂಗ ಭೇದ, ಜೀವ ಇದು ಜೀವಾತ್ಮ ಅಂತರ್ಥ, ಕಾಲ ಸ್ವಭಾವ ಕರ್ಮ ಆಶಯ ಅಂತ ಹೇಳಿದ್ರೆ ಮನಸ್ಸು ಲಿಂಗ ಭೇದ, ಎಲ್ಲ ಬೇರೆ ಬೇರೆ ಆದಂತಹ ಶರೀರಗಳನ್ನು ಧರಿಸಿರುವಂತಹ ಚರಾಚರ ಶರೀರಗಳನ್ನ ಸೂನೋ ಮಗನ ವಿದಾರಿತಾಸೆ ತೆರೆದ ಬಾಯಲ್ಲಿ ತನೋ ಅವನ ಶರೀರದಲ್ಲಿಯೇ ಸಹಾತ್ಮಾನಂ ವ್ರಜಂ ತನ್ನೊಡನೆ ಇಡೀ ಗೋಕುಲವನ್ನು ಸಹ ವೀಕ್ಷ್ಯ ನೋಡಿ ಶಂಕಾಮವ ಅವಳು ಸಂಶಯವನ್ನ ಪಟ್ಟರು. ನೀವು ಹೇಳಿದ ಗುಣಗಳ ಜೊತೆಗೆ ಇವುಗಳಲ್ಲದೆ ಇದ್ರ ಜೊತೆಗೆ ಅವಳ ಮಗನ ಬಾಯಿಯಲ್ಲಿ ಜೀವ ಕಾಲ ಸ್ವಭಾವ ಕರ್ಮ ಆಶಯ ಅಂದರೆ ಅವರವರ ಸಂಸ್ಕಾರ, ಲಿಂಗ ಭೇದ ಅಂದ್ರೆ ಆ ಚರಾಚರ ವಸ್ತುಗಳಲ್ಲಿರುವಂತಹ ಆಕೃತಿ ಭೇದ ಎಲ್ಲವನ್ನು ಸೋನೋ ವಿದಾರಿತ ಸೇತನು ಮಗನ ತೆಗೆದ ಬಾಯಿಯಲ್ಲಿ ಬಾಯಿ ತೆಗೆದಂತಹ ಅವನ ಶರೀರದಲ್ಲಿ ಸಹಾತ್ಮಾನಂ ವ್ರಜಂ ತನ್ನೊಡನೆ ಇಡೀ ವ್ರಜವನ್ನು ಸಹ ವೀಕ್ಷೆ ನೋಡಿ ಶಂಕಂ ಶಂಕಾಮವಾಪ. ಅವಳಿಗೆ ತುಂಬಾ ಶಂಕೆ ಆಗ್ಬಿಡ್ತು, ಏನಾಗಿರ್ಬೋದಪ್ಪ ಇದು ಅಂತ. ಯಾಕೆಂದ್ರೆ ಎಲ್ಲ ಶರೀರಗಳು ಗೋಕುಲ ತನ್ನನ್ನು ಸಹ ನೋಡ್ಕೋತಿದ್ದಾಳೆ ಅಲ್ಲಿ, ಇದೇನಿರ್ಬಹುದು ಎನ್ನುವಂತಹ ರೀತಿಯಲ್ಲಿ ಅವಳಿಗೆ ಬುದ್ಧಿ ಒಂದ್ ರೀತಿಯಾಗಿ ವ್ಯತ್ಯಸ್ತವಾಗ್ಕೊಳ್ತು. ಕೆಲವು ಸ್ವಪ್ನ ಏಟದು ಮೇಡಮ್, ಈ ತ್ರಿಗುಣಗಳನ್ನ ಮತ್ತು ಮನಸ್ಸನ್ನ ಹೆಂಗೆ ನೋಡಕ್ಕಾಗತ್ತೆ ಮೇಡಮ್? ಆ ಗುಣಗಳ ಬಣ್ಣಗಳಿಂದ ಬಿಳಿ ಕೆಂಪು ಕಪ್ಪು ಈ ರೀತಿ ಅದನ್ನ ಹೇಳ್ತೀವಲ್ಲ, ಗುಣದ ಒಂದು ವೈಶಿಷ್ಟ್ಯ, ಸತ್ವಗುಣ ರಜಗುಣ ತಮಗುಣದ ಒಂದು ಬಣ್ಣದ ವಿಷಯದಲ್ಲಿ ಬಣ್ಣದ ರೀತಿಯಲ್ಲಿ ನಾವು ತಗೊಳ್ತೀವೋ ಇಲ್ವ. ಯಾಕೆಂದ್ರೆ ಅಲ್ಲ ಇನ್ನೊಂದು, ಅವಳು ಯೋಗಿಣಿನೇ ಆಗಿದ್ಲು ಅಂದ್ರೆ ಅವಳಿಗೆ ಸ್ವಲ್ಪ ಅನೇಕ ಅವಳು ಬಂದಿರೋದೇ ಒಂದು ಯಾವುದೋ ಒಂದು ಉದ್ದೇಶದಿಂದ ಅವತಾರ ಮಾಡಿರೋದೆ. ಅವಳಿಗೆ ಎಲ್ಲದರ ಅರಿವು ಇತ್ತು. ಇತ್ತು ಅಂದ್ರೆ ಅವಳು ತನ್ನನ್ನ ತಾನು ಸಾಮಾನ್ಯ ಸ್ತ್ರೀ ಅಂತ ಅನ್ಕೊಂಡಿದ್ರೂ ಸಹ ಇದೆಲ್ಲವನ್ನೂ ಅವಳು ಗಮನಿಸಿದಳು ಅಂದ್ರೆ ಅವಳ ಜನ್ಮ ಏನೋ ವಿಶೇಷ ರೀತಿಯಲ್ಲಿಯೇ ಆಗಿದೆ ಅನ್ನೋದು ಮುಂದೆ ಗೊತ್ತಾಗ್ತದೆ. ಅಂದ್ರೆ ಅವಳಿಗೆ ಸಕಲ ಜ್ಞಾನವೂ ಇತ್ತು ಅನ್ನೋದು ಇದರಿಂದ ನಮಗೆ ಗೊತ್ತಾಗುತ್ತೆ. ಪ್ರತಿಯೊಂದು ಅವಳು ನೋಡಿದ್ಲು ಅಂದ್ರೆ ವಿಶೇಷ ವಿಶೇಷವಾಗಿ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಎಲ್ಲದಕ್ಕೂ ಒಂದು ಸ್ವರೂಪ ಇರುತ್ತೆ ತಾನೆ. ಯಾಕೆಂದ್ರೆ ಇದನ್ನೆಲ್ಲ ಹೇಗೆ ನಾವು ತಗೊಳ್ತೀವಿ? ನೀವು ಕೇಳಿದ್ದು ಗುಣಾಶ್ರಯ, ಉಳಿದದ್ದೆಲ್ಲ ಹೇಗೆ ನಿಮ್ಗೆ ಗೊತ್ತಾಗೋಯ್ತಾ? ಹಾಗಾದ್ರೆ ಇಲ್ಲ ತಾನೆ ಇಲ್ಲ ಗೊತ್ತಾಗ ಅಂದ್ರೆ ನಾನು ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಅಂತಲೂ ಹೇಳಿದೆ ತಾನೆ, ಆಗ್ಲೇ ನಿಮ್ ಪ್ರಶ್ನೆ ಬರೋಕೆ. ಅದಕ್ಕೆ ಅಧಿದೇವತೆಗಳು ಅಂತ ಇರ್ತಾರೆ ತಾನೆ, ಇಂದ್ರಿಯಗಳಿಗೆ ಅಧಿದೇವಗಳು, ಮನಸ್ಸಿಗೆ ಅಧಿದೇವತೆಗಳು, ಪಂಚಭೂತಗಳಿಗೆ ಯಾರು ಮುಖ್ಯ ಇದೆಲ್ಲ ಇರ್ತಾರೆ. ಇದೆಲ್ಲೂ ಸಹ ಕಂಡಿತು ಅವಳಿಗೆ, ಅದರ ಇದ್ದಿದ್ದರಿಂದ ಆ ಶಬ್ದಗಳನ್ನ ಇಲ್ಲಿ ಹಾಕಿದ್ರೆ ಮನಸ್ಸಿಗೆ ಚಂದ್ರ ಗುಣಗಳು ಸಹ ಆ ಬಣ್ಣದ ರೂಪದಲ್ಲಿ ಕಂಡುಕೊಂಡು. ಸರಿ ಆಯ್ತು ಮೇಡಮ್, ಧನ್ಯವಾದ. ಸಮಾಧಾನ ಆಗ್ಲಿಲ್ಲ ಅನ್ಸುತ್ತೆ. ಇಲ್ಲ ಮೇಡಮ್ ಆಯ್ತು, ಬಟ್ ಅದೇ ಅವಳಿಗೆ ಎಲ್ಲಾನು ಹಂಗೆ ಅಂದ್ರೆ ರೂಪ ಸಮೇತ ಅವಳ ಕಣ್ಣಂಗ್ ಗೊತ್ತಾಯ್ತು ಅಂದ್ರೆ ಈಗ ಅಂತರಿಕ್ಷ ಸೂರ್ಯ ಚಂದ್ರ ಅವೆಲ್ಲ ಗೊತ್ತಾಯ್ತು, ಬಟ್ ಅದೇ ಇವೆಲ್ಲ ಅದೇ ಅವಳು ಜ್ಞಾನಿ ಆಗಿದ್ರಿಂದ ಗೊತ್ತಾಯ್ತು ಅಂತ ತಿಳ್ಕೊಂಡ್ರೆ. ಯಾಕೆಂದ್ರೆ ಇಂದ್ರಿಯಗಳಿಗೆ ಅಧಿದೇವತೆಗಳು ಅಂತ ನಾವು ಹಿಂದೆ ತಿಳ್ಕೊಂಡಿದ್ದೇವೆ ತಾನೆ. ಅಧಿದೇವತೆಗಳೆಲ್ಲ ಇದಾರೆ ಅಂದ್ರೆ ಅಧಿದೇವತೆ ಇಂದ್ರಿಯಗಳ ರೂಪದಲ್ಲಿಯೇ ಕಾಣಿಸ್ಕೊಂಡ್ರು ಅಂದಾಗ ಅದೇನೋ ಸಹ ಮನ್ಸಿಗೆ ಬರುವಂತಹ ಸಾಧ್ಯತೆ ಇದೆಯಲ್ಲ. ಆದ್ರೆ ಬಗಿನೇ ಅವಳಿಗೆ ಆ ಸಂದರ್ಭದಲ್ಲಿ ಮಾತ್ರ ಆ ಜ್ಞಾನ ಬರುತ್ತೆ ಕೊನೆ ಮತ್ತೆ. ಅದೇ ಎಲ್ಲ ಮುಂದೆ ಮುಂದೆ ಬರುತ್ತೆ, ಚಿಂತೆ ಬೇಡ. ಕಿಂ ಸ್ವಪ್ನ ಏಕದೇವ ಮಾಯಾ ಕೆಂ ವಾ ಮದೀಯೋ ಬದವೃತ್ತಿ ಭೋಹ ಅಥೋ ಅಮುಷ್ಯೈವ ಮಮಾರ್ಭಕಸ್ಯ ಯಃ ಕಶ್ಚನ ಉತ್ಪತ್ತಿಕ ಆತ್ಮಯೋಗ. ಸಹಜವಾಗಿ ಅವಳ ತಾಯಿಯ ರೀತಿಯಲ್ಲಿ ಈ ಯೋಚನೆ ಮಾಡಕ್ ಶುರು ಮಾಡ್ತಾಳೆ, ಗಮನಿಸ್ಬೇಕು. ಕಿಂ ಏತತ್ ಸ್ವಪ್ನ ಉತ ದೇವ ಮಾಯಾ ವಾ ಮದಿ ಬತ ಬದೀಯ ಬುದ್ಧಿಮೋಹ ಕಿಂ ಅಥೋ ಮಮ ಅರ್ಭಕಸ್ಯ ಅಮುಷ್ಯ ಏವ ಯಃ ಕಶ್ಚನ ಔತ್ಪತ್ತಿಕ ಆತ್ಮಯೋಗ. ಅದನ್ನೇ ಅವಳು ಪ್ರಶ್ನೆ ಮಾಡ್ಕೊಳ್ತಾಳೆ. ಕಿಂ ಸ್ವಪ್ನ ಏತತ್ ಸ್ವಪ್ನವೇ ಅಂತ, ಸ್ವಪ್ನ ಅಲ್ಲ ಎನ್ನುವ
ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ನಾನು ಎಚ್ಚರವಾಗಿದ್ದೀನಿ ಅದ್ರಿಂದ ಸ್ವಪ್ನ ಅಲ್ಲ ಅನ್ನುವ ನಿಶ್ಚಯ ಬಂದ ಮೇಲೆ ಉದ ದೇವಮಾಯ ಇದು ಪರಮಾತ್ಮನ ಮಾಯನ ಇದು ಅಂತ ಅದು ಅಲ್ಲ ಅಂತ ಆದರೆ ವಾ ಅಥವಾ ಬತ ಮದೀಯ ಬುದ್ಧಿಮೋಹ ಕಿಂ ನನ್ನಲ್ಲಿಯೇ ಏನಾದ್ರು ಬುದ್ಧಿ ಭ್ರಮಣೆ ಆಗ್ಬಿಟ್ಟಿದೆಯೇ ಅಂದ್ರೆ ಎಲ್ಲರೂ ಅದನ್ನ ನೋಡ್ತಾ ಇಲ್ಲ ತಾನೆ ಯಾಕೆಂದ್ರೆ ಯಾರು ಸಹ ಯಾರ ಮುಖದಲ್ಲೂ ಆ ರೀತಿ ಆಶ್ಚರ್ಯದ ಭಾವ ಕಾಣಿಸ್ತಾ ಇಲ್ಲ ನನಗೆ ಏನಾದ್ರು ಬುದ್ಧಿ ಭ್ರಮಣೆ ಆಗ್ಬಿಟ್ಟಿದೆಯೇ ಅಥವಾ ಅಮುಷ್ಯ ಮಮ ಅರ್ಭಕಸ್ಯ ಅಮುಷ್ಯ ಏವ ನನ್ನ ಮಗುವಾದ ಇವನಲ್ಲಿಯೇ ಯಕ್ಕಷ್ಟನ ಉತ್ಪತ್ತಿಕ ಆತ್ಮಯೋಗ ಯಾವನಾದರೂ ಅತ್ಯಂತ ಏನು ಯೋಗ ಸಿದ್ಧಿ ಇರುವಂತಹ ಯಾವ ಒಂದು ಜೀವ ಏನಾದರೂ ಇವನಲ್ಲಿ ಇದ್ದು ಬಿಟ್ಟಿದೆಯೇ ಇವನಿಗೆ ಸಂಬಂಧ ದೇಹದಲ್ಲಿಯೇ ಯಾವುದೋ ಒಬ್ಬ ವ್ಯಕ್ತಿಯ ಯೋಗ ಸಿದ್ಧಿ ಇರುವಂತಹ ವ್ಯಕ್ತಿಯ ಏನು ಪ್ರವೇಶ ಆಗಿಬಿಟ್ಟಿದೆಯೇ ಎನ್ನುವ ಭಾವ ಅವಳಿಗೆ ಬರುತ್ತೆ. ಇದೇನು ಕನಸ ಅಲ್ಲ ಅಂತಾಯ್ತು. ದೇವಮಾಯ ಆದ್ರೆ ಎಲ್ಲರಿಗೂ ಆಗ್ಬೇಕಾಗಿತ್ತು ಆಗಿಲ್ಲ ಅಥವಾ ನನಗೆ ಬುದ್ಧಿ ಭ್ರಮಣೆ ಆಗ್ಬಿಟ್ಟಿದ್ಯಾ ಆಗ ಇಲ್ಲ ನನ್ನ ಮಗನಿಗೆ ಯಾವುದೋ ಒಂದು ಶಕ್ತಿ ಸೇರಿಕೊಂಡು ಈ ರೀತಿಯಾದಂತಹ ಭಾವ ಪ್ರಕಟಪಡಿಸ್ತಾ ಇದ್ದಾನ ಅಂತ ಅವಳಿಗೆ ಒಂದು ರೀತಿಯಾದಂತಹ ಭ್ರಮೆ ಉಂಟಾದಕ್ಕೆ ಶುರುವಾಯಿತು. ಯಾವ್ದಾದ್ರು ಒಂದು ಸಿದ್ಧಿ ಇರ್ಬೋದು. ಆಗ ಅವಳಿಗೆ ಅನ್ಸ್ಬಿಡುತ್ತೆ ಇವನು ಯಾವನು ಪರಮಾತ್ಮ ಇರ್ಬೋದು ಅಂತ. ಅಥೋ ಯಥಾವನ್ನಳಿತಾರ್ಥ ಗೋಚರಂ ಚೇತೋ ಮನಃ ಕರ್ಮವಚೋ ಅಭಿರಂಜಸ ಯದಾಶ್ರಯಂ ಏನ ಯತಃ ಪ್ರತೀಯತೆ ಸುದರ್ವಿಭಾವ್ಯಂ ಪ್ರಣತಾಸ್ಮಿ ತತ್ಪದಂ. ಇಲ್ಲಿ ಅವಳಿಗೆ ತನ್ನ ಬುದ್ಧಿಗೆ ಭ್ರಮಣೆಯಾಗಿದೆ ಎನ್ನುವ ಭಾವ ಬರುತ್ತೆ. ಹಾಗೆ ಅಲ್ಲ ಎನ್ನುವ ಇದನ್ನ ನಿಶ್ಚಯ ಮಾಡಿಕೊಂಡೇ ಅಂದ್ರೆ ಎಲ್ಲವನ್ನು ಅವಳು ಅನುಭವಿಸ್ತಾ ಇದ್ದಾಳಲ್ಲ ನೋಡಿ ನೋಡಿ. ಹಾಗಾಗಿ ಯಾವುದೋ ಒಬ್ಬ ಯೋಗಿಯ ಸಿದ್ಧಿ ಇವನಲ್ಲಿ ಪ್ರವೇಶವಾಗಿರ್ಬೋದು ಅಂತ ಅನ್ಕೊಂಡು ಕೊನೆಗೆ ಈತ ಮಹಾಪುರುಷನೇ ಇರಬೇಕು ಅಂತ ಭಾವಿಸಿ ಅಥೋ ಯಥಾವತ್ ವಿತರ್ಕ ಗೋಚರಂ ಚೇತು ಅಂಜಸ ವಿತರ್ಕ ಗೋಚರಂ ನ ಚೇತೋ ಮನಃ ಕರ್ಮ ವಚೋಭಿ ಅಂಜಸ ನ ಯದ ಆಶ್ರಯಂ ಏನ ಯತಃ ಪ್ರತೀಯತೆ ಸುದುರ್ವಿಭಾವ್ಯಂ ತತ್ ಪದಂ ಪ್ರಣತಾಸ್ಮಿ. ಅಥೋ ಅಲ್ಲದೆ ಯಥಾವತ್ ಅಂದ್ರೆ ಯಾವುದು ಇರುವ ರೀತಿಯಲ್ಲಿಯೇ ವಿತರ್ಕ ಗೋಚರಂ ನ ತರ್ಕಕ್ಕೆ ಗೋಚರವಾಗುತ್ತಾ ಇಲ್ಲವೋ ಅಷ್ಟೇ ಅಲ್ಲ ಚೇತೋ ಮನಃ ಕರ್ಮ ವಚೋಭಿ ಅಂಜಸ ನ ಮನಸ್ಸಿಗಾಗಲಿ ಚಿತ್ತಕ್ಕಾಗಲಿ ಮನಸ್ಸಿಗಾಗಲಿ ಕರ್ಮಕ್ಕಾಗಲಿ ಮಾತಿನಿಂದನಾಗಲಿ ಅಂಜಸ ಬಹಳ ಬೇಗನೆ ನ ನಮಗೆ ಅದು ತಿಳಿದುಕೊಳ್ಳೋಕೆ ಆಗೋದಿಲ್ವೋ ಅಷ್ಟೇ ಅಲ್ಲ ಎದ ಆಶ್ರಯಂ ಯಾರನ್ನ ಆಶ್ರಯಿಸಿಕೊಂಡು ಈ ವಿಶ್ವ ಇದೆಯೋ ಏನ ಯಾರಿಂದ ಯತಃ ಯಾವ ರೀತಿಯಲ್ಲಿ ಪ್ರತೀಯತೆ ಈ ಜಗತ್ತು ತೋರ್ತಾ ಇದೆಯೋ ಅಂತಹ ಸುದುರ್ವಿಭಾವ್ಯಂ ಬಹಳ ಕಷ್ಟಪಟ್ಟರು ಸಹ ತಿಳಿದುಕೊಳ್ಳಕ್ಕೆ ಸಾಧ್ಯವಾಗದೇ ಇರುವಂತಹ ತತ್ಪದಂ ಆ ಪರಮ ಪದವನ್ನು ನಾನು ಪ್ರಣತಾಸ್ಮಿ ನಮಸ್ಕರಿಸ್ತೇನೆ. ಈ ಜಗತ್ತು ಅನ್ನೋದು ಯಾರಲ್ಲಿ ಯಾರಿಂದ ಯಾವ ರೀತಿಯಾಗಿ ಗೋಚರವಾಗ್ತಾ ಇದೆಯೋ ಅದು ಏನಲ್ಲ ತರ್ಕ ಗೋಚರ ಅಲ್ಲ ಮನಸ್ಸಿಗಾಗಲಿ ಚಿತ್ತಕ್ಕಾಗಲಿ ಕರ್ಮಕ್ಕಾಗಲಿ ಕರ್ಮದಿಂದಾಗಲಿ ಕ್ರಿಯೆಯಿಂದಲಾಗಲಿ ಮಾತಿನಿಂದಲಾಗಲೇ ತಿಳಿಯೋದಕ್ಕೆ ಸಾಧ್ಯವೇ ಇದೆ ಇರುವಂಥದ್ದು. ಅಂತಹ ಊಹಿಸಲೂ ಅಸಾಧ್ಯವಾದಂತಹ ಆತನ ಪಾದಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ. ಮತ್ತೆ ಇಲ್ಲಿವರೆಗೂ ನಾನು ಹೇಗಿದ್ಬಿಟ್ಟೆ ಏನು ಮಂದ ಬುದ್ಧಿಯೊಳಾಗ್ಬಿಟ್ಟಿದ್ದೆ ಏನಾಗಿದ್ದೆ ಅಹಂ ಮಮಾಸೋ ಭದ್ರೇಶ ಮೇ ಸುತಃ ಪ್ರಜೆ ಪ್ರಜೇಶ್ವರ ಅಖಿಲ ವಿತ್ತ ಪಾಸತಿ ಗೋಪ್ಯಶ್ಚ ಗೋಪಾ ಸಹ ಬೋಧನಾಶ್ಚ ಮೇ ಯನ್ಮಾಯೇತ್ಥಂ ಕುಮತಿ ಸಮೇಗತಿ ಅಹಂ ಅಸೌ ಮಮ ಪತಿ ಏಷಃ ಮೇ ಸುತಃ ಸತಿ ಪ್ರಜೇಶ್ವರ ಅಖಿಲ ವಿತ್ತ ಗೋಪ್ಯಃ ಚ ಗೋಪಾಃ ಸಹ ಬೋಧನಾಃ ಮೇ ಯನ್ ಮಾಯಯಾ ಇತ್ಥಂ ಕುಮತಿಃ ಸಮೇ ಗತಿಃ. ಅಹಂ ನಾನು
ಅಂದ್ರೆ ನಾನು ಯಶೋದೆ. ಅಸೋ ಮಮ ಪತಿ ನಂದ ನನ್ನ ಗಂಡ, ಏಷಃ ಮೇ ಸುತಃ ಇವನು ನನ್ನ ಮಗ. ಸತಿ ನಾನು ಬಹಳ ಸಾಧ್ವಿ. ಪ್ರಜೇಶ್ವರಸ್ಯ ಈ ಪ್ರಜೆಗಳಿಗೆಲ್ಲ ಒಡೆಯನಾದಂತಹ ನಂದನ ಅಖಿಲ ವಿತ್ತಪ ಎಲ್ಲ ಐಶ್ವರ್ಯಗಳಿಗೂ ನಾನೇ ಒಡೆಯಳು. ಗೋಪ್ಯ ಚ ಗೋಪಾಹ ಗೋಪಿಕಾ ಸ್ತ್ರೀಯರು ಗೋಪಾಲಕರು ಸಹ ಬೋಧನಾಹ ಎಲ್ಲ ಗೋ ಸಂಪತ್ತಿನೊಡನೆ ಇವರೆಲ್ಲರೂ ಸಹ ಮೇ ನನಗೆ ಸಂಬಂಧಪಟ್ಟವರು. ಇವರೆಲ್ಲ ನನ್ನ ಸಂಪತ್ತುಗಳು ಅಥವಾ ನಾನು ಹೇಳಿದ ಹಾಗೆ ಕೇಳುವವರು ಅಂತ ಇದ್ದೇ ಎನ್ಮಾಯೆಯ ಇತ್ತಂ ಕುಮತಿಗೆ. ಯಾವ ಪರಮಾತ್ಮನ ಮಾಯೆಯಿಂದ ನನ್ನನ್ನು ಈ ರೀತಿಯಾಗಿ ಮಂದ ಬುದ್ಧಿ ಉಳ್ಳವನನ್ನಾಗಿ ಉಳ್ಳವಳಾಗಿ ಆಯಿತೋ ಸಮಯ ಗತಿಗೆ. ಅಂತಹ ಪರಮಾತ್ಮನೇ ನನಗೆ ಗತಿ. ಯಾವ ಪರಮಾತ್ಮನ ಮಾಯೆಯಿಂದ ಮೋಹಗೊಂಡ ನಾನು ಅನೇಶೋದೆ ನಂದ ನನ್ನ ಗಂಡ ಕೃಷ್ಣ ನನ್ನ ಮಗ ಈ ನಾನು ಬಹಳ ಸಾಧ್ವಿ ನನ್ನ ಈ ಎಲ್ಲ ಐಶ್ವರ್ಯಕ್ಕೂ ನಾನೇ ಒಡೆಯಳು. ಈ ಗೋಪಿಕಾ ಸ್ತ್ರೀಯರು ಗೋಪರು ಗೋವುಗಳು ಎಲ್ಲರೂ ಸಹ ನನಗೆ ಸಂಬಂಧಪಟ್ಟರು ನನ್ನ ಅಧೀನದಲ್ಲಿದ್ದಾರೆ. ಈ ರೀತಿಯಾದಂತಹ ಭಾವನೆಯನ್ನ ನಾನು ಅಹಂಕಾರದ ಭಾವನೆಯನ್ನ ಪಡೆದಿದ್ನೋ ಯಾವ ಮಾಯೆಯಿಂದ ಅಂತಹ ಪರಮಾತ್ಮನಿಗೆ ನಾನು ಶರಣು. ಹೀಗೆ ಅವಳು ಭಾವಿಸ್ತಾ ಇದ್ದಾಗಲೇ ಇತ್ತಮ್ಮಿತಿ ತತ್ವಾಯಾಮ್ ಗೋಪಿಕಾಯಾಮ್ ಸ ಈಶ್ವರ ವೈಷ್ಣವೇಮೇನ ಕಾಮಾಯಾಮ್ ಪುತ್ರ ಸ್ನೇಹಮಯೇ ಇತ್ತಂ ವಿಧಿತ ತತ್ವಾಯಾಮ್ ಗೋಪಿಕಾಯಾಮ್ ಸಹ ಈಶ್ವರ ವಿಭು ಪುತ್ರ ಸ್ನೇಹಮಯೀಂ ಮಾಯಾಂ ವೈಷ್ಣವೀಂ ಬೆಳಮದೇ ವೈಷ್ಣವೀಂ ಪುತ್ರ ಸ್ನೇಹಮಯೀಂ ಮಾಯಾಂ ವ್ಯಸನೋ. ಇತ್ತಂ ಈ ರೀತಿಯಾಗಿ ವಿಧಿತ ತತ್ವಾಯಾಮ್ ಪರಮಾತ್ಮ ಅಂದ್ರೆ ನನ್ನ ಮಗ ಕೃಷ್ಣನ ತತ್ವ ಏನು ಎನ್ನುವಂತದನ್ನ ಸರಿಯಾಗಿ ಅರಿತಕೊಂಡಾಗ ಕೊಳ್ಳಲು ಗೋಪಿಕಾಯಂ ಯಶೋದೆಯು ನಿಜವಾದ ತತ್ವವನ್ನ ಅರಿತುಕೊಳ್ತಾ ಇದ್ದಾಳೆ ಎನ್ನುವುದನ್ನ ತಿಳಿದುಕೊಂಡ್ಬಿಟ್ಟ ಪರಮಾತ್ಮ ಸಹ ಈಶ್ವರ ಪ್ರಭು ಎಲ್ಲ ಕಡೆ ಒಡೆಯನಾದ ಸರ್ವವ್ಯಾಪಿ ಆದಂತಹ ಅವನು ಪುತ್ರ ಸ್ನೇಹಮಯೀಂ ಮಾಯಾಂ ಪುತ್ರ ಸ್ನೇಹ ಎನ್ನುವಂತಹ ವೈಷ್ಣವೇ ಮಾಯಾ ವೈಷ್ಣವೇ ಮಾಯೆಯನ್ನು ಅಂದ್ರೆ ತನ್ನ ಮಾಯೆಯನ್ನು ಯತನೋತ್ ಅವಳಲ್ಲಿ ಉಂಟು ಮಾಡಿದ ಅವಳ ಮನಸ್ಸಿನಲ್ಲಿ ಆ ಭಾವ ಉಂಟಾಗೆ ಮಾಡಿಟ್ಟ. ಇನ್ನೇನು ಕೃಷ್ಣನ ತತ್ವ ಏನು ಅನ್ನೋದನ್ನ ಅರಿತುಕೊಳ್ತಾ ಇದ್ದಾಗಲೇ ಅವನು ಒಡೆಯನಾದಂತಹ ಸರ್ವವ್ಯಾಪಕನಾದಂತಹ ಪರಮಾತ್ಮ ಪುತ್ರ ಸ್ನೇಹ ಎನ್ನುವಂತಹ ಒಂದು ತನ್ನ ಮಾಯೆಯನ್ನ ಅವಳಲ್ಲಿ ಮತ್ತೆ ಉಂಟು ಮಾಡಿಬಿಟ್ಟ. ಇನ್ನೇನು ತತ್ವವನ್ನು ಅರಿತುಕೊಳ್ತಾ ಇದ್ದಾಳೆ ಅಷ್ಟರಲ್ಲಿ ಬರುವಂತ ಪುತ್ರ ಸ್ನೇಹ ರೂಪವಾದಂತಹ ವೈಷ್ಣವ ಮಾಯೆಯನ್ನು ಅವಳ ಮೇಲೆ ಹರಿದ. ಆಗ ತತ್ಕ್ಷಣ ಅವಳೆಲ್ಲವನ್ನು ಮರೆತಳು. ಸದ್ಯೋನಷ್ಟ ಸ್ಮೃತಿ ಗೋಪಿ ಸಾರೋಪ್ಯಾರೋಹಮಾತ್ಮಜಂ ಪ್ರವೃದ್ಧ ಸ್ನೇಹ ಕಲಿಲ ಹೃದಯ ಆಸೀತ್ ಯಥಾಪುರ. ಸದ್ಯ ನಷ್ಟ ಸ್ಮೃತಿ ಸಾ ಗೋಪಿ ಆತ್ಮಜಂ ಆರೋಹಂ ಆರೋಪ್ಯ ಪ್ರವೃದ್ಧ ಸ್ನೇಹ ಕಲಿಲ ಹೃದಯ ಆಸೀತ್ ಪುರಾ ಸತ್ಯ. ಕೂಡಲೇ ನಷ್ಟ ಸ್ಮೃತಿ ಎಲ್ಲ ವಿಷಯವೂ ಸಹ ಮರೆತು ಹೋದಂತಹ ಘಟನೆ ಉಳ್ಳವಳಾಗಿ ಗೋಪಿ ಸಾ ಯಶೋದೆಯು ಆತ್ಮಜ ಮಗನನ್ನ ಆರೋಹಂ ಆರೋಪ್ಯ ತನ್ನ ತಡೆಯ ಮೇಲೆ ಮಲಗಿಸಿಕೊಂಡು ಪ್ರವೃದ್ಧ ಸ್ನೇಹ ಕಲಿದ ಹೃದಯ ಉಂಟಾದಂತಹ ಆ ಮಗುವಿನ ಬಗ್ಗೆ ಇರುವ ಪ್ರೇಮದ ಭಾವವು ಹೆಚ್ಚಾಗುತ್ತಾ ಇದ್ದ ಹಾಗೆ ಅವಳು ಅದರಲ್ಲಿ ಆಸಿತ್ತು ಆ ಭಾವವನ್ನು ಹೊಂದಿದ್ಲು. ಹೇಗೆ ಯಥಾಪುರ ಮೊದಲು ಹೇಗೆ ಮಗನ ಹತ್ರ ವ್ಯವಹಾರ ಮಾಡ್ತಾ ಇದ್ಲೋ ಹಾಗೆ ವ್ಯವಹಾರ ಮಾಡೋದಕ್ಕೆ ಶುರು ಮಾಡಿದ್ಲು. ಅವನ ಮಾಯೆ ಅವಳ ಮೇಲೆ ಬೀಸಿದ ತಕ್ಷಣ ಅವಳೆಲ್ಲವನ್ನು ಮರೆತು ಬಿಟ್ಲು. ಮಗುವನ್ನ ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಅವನ ಬಗ್ಗೆ ತನ್ನ ಸ್ನೇಹದಿಂದ ವ್ಯಾಪ್ತವಾದಂತಹ ಮನಸ್ಸನ್ನ ಇಟ್ಟವಳಾದಳು. ಹೇಗೆ ಯಥಾಪುರ ಮೊದಲು ಹೇಗೆ ಅವನನ್ನ ಉದ್ದಾಡ್ತಾ ಇದ್ಲೋ ಆ ರೀತಿಯಾದಂತಹ ಭಾವವನ್ನೇ ಅವರು ಹೊಂದಿಬಿಟ್ಟರು. ಏನನ್ನಿಸ್ತು ಅವರಿಗೆ ತ್ರಯ್ಯಾಚೋಪನಿಷದ್ಭಿಶ್ಚ ಸಾಂಖ್ಯ ಯೋಗೇಶ್ಚ ಸತ್ವತೈಃ ಉಪಗೀಯಮಾನ ಮಹಾತ್ಮ್ಯಂ ಹರಿಂ ಸಾಮಾನ್ಯತಾತ್ಮಜಂ. ತ್ರಯ್ಯಾಚ ಉಪನಿಷದ್ಭಿಃ ಚ ಸಾಂಖ್ಯ ಯೋಗೈಃ ಚ ಸತ್ವತೈಃ ಉಪಗೀಯಮಾನ ಮಹಾತ್ಮ್ಯಂ ಹರಿಂ ಸಾ ಆತ್ಮಜಂ ಅಮನ್ಯತ. ವೇದಗಳು ವೇದಗಳಿಂದ ಉಪನಿಷತ್ತುಗಳಿಂದ ಸಾಂಖ್ಯ ಮತ್ತು ಯೋಗ ಶಾಸ್ತ್ರಗಳಿಂದ ಸತ್ವತೈಃ ಭಕ್ತರಿಂದಲೂ ಸಹ ಉಪಗೀಯಮಾನ ಮಾಹಾತ್ಮ್ಯಂ ನಿರಂತರವಾಗಿ ಹೇಳಲ್ಪಟ್ಟಂತಹ
ಹಾಡಲ್ಪಡುತ್ತಿರುವಂತಹ ಮಹಾತ್ಮ ಎಂಬಂತಹ ಹರಿಂ ಪರಮಾತ್ಮನನ್ನು ಸಾ ಆ ಯಶೋದೆಯೋ ಆತ್ಮಜ ಅಮನ್ವಿತ ತನ್ನ ಮಗ ಅಂತಾನೆ ಆಗ ತಿಳ್ಕೊಂಡು ಬಿಟ್ಲು. ವೇದ ಅಂದ್ರೆ ಕರ್ಮಕಾಂಡವಾದಂತಹ ವೇದ, ಆ ವೇದಗಳೆಲ್ಲವೂ ಸಹ ಇಂದ್ರಾದಿ ದೇವತೆ ಅಂತ ಪರಮಾತ್ಮನನ್ನ ಭಾವಿಸುತ್ತೆ. ಹಾಗೆ ಜ್ಞಾನ ಕಾಂಡವಾದದ್ದು ಉಪನಿಷತ್ತು, ಆ ಉಪನಿಷತ್ತುಗಳನ್ನೂ ಸಹ ಪರಮಾತ್ಮನ ಬ್ರಹ್ಮ ಪರಬ್ರಹ್ಮ ವಸ್ತು ಅಂತಾನೆ ಕೊಂಡಾಡುತ್ತೆ. ಹಾಗೆ ಸಾಂಖ್ಯ ಶಾಸ್ತ್ರ ಏನ್ ಹೇಳುತ್ತೆ, ಪುರುಷ ಅಂತ ಶಬ್ದದಿಂದ ಆ ಪರಮಾತ್ಮನನ್ನ ಹೇಳುತ್ತೆ. ಹಾಗೆ ಯೋಗಶಾಸ್ತ್ರ ಏನ್ ಹೇಳುತ್ತೆ, ಈಶ್ವರ ಎಲ್ಲದಕ್ಕೂ ಒಬ್ಬವಡೆಯ ಎನ್ನುವ ಶಬ್ದವನ್ನ ಇದು ಹೇಳುತ್ತೆ ಯೋಗ ಹೇಳುತ್ತೆ. ಹಾಗೇನೆ ಭಕ್ತರಿಗೆ ಬೇಕಾದಂತಹ ಆಗಮಗಳೆಲ್ಲವೂ ಸಹ ಪರಮಾತ್ಮನನ್ನ ತಮಗೆ ಬೇಕಾದ ರೀತಿಯಲ್ಲಿ ಕೊಂಡಾಡುತ್ತೆ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೊಗಳ್ತಾ ಇರುವಂತಹ ವೇದ ಉಪನಿಷತ್ತುಗಳಿಂದಲೂ ಸಹ ಹೊಗಳಿಸ್ಕೊಳ್ತಾ ಇರುವಂತಹ ಹೇಳಲ್ಪಡ್ತಾ ಇರುವಂತಹ ಪರಮಾತ್ಮನನ್ನ ಅವಳು ತನ್ನ ಮಗನ ಮಗ ಆಮೇಲೆ ಅಂದ್ರೆ ಪೂರ್ತಿ ಅವನಿಸ್ಬಿಟ್ಲು ತನ್ನ ಮಗ ಎನ್ನುವ ಭಾವನೆಯನ್ನು ಪಡೆದುಬಿಟ್ಲು. ಅದನ್ನ ಕೇಳಿ ಇವನಿಗೆ ಪರೀಕ್ಷಿತರಿಗೆ ಬಹಳ ಆಶ್ಚರ್ಯವಾಗುತ್ತೆ. ನಂದ ಕಿಮಕರೋ ಬ್ರಹ್ಮನ್ ಶ್ರೇ ಏವಂ ಮಹೋದಯಂ ಯಶೋದಾಚ ಮಹಾಭಾಗ ಅಹೋ ವ್ಯಸ್ಯಾಸ್ತನಂ ಹರಿ. ಬ್ರಹ್ಮನ್ ಏವಂ ಮಹೋದಯಂ ಶ್ರೇಯ ಪ್ರಾಪ್ತಮಿತ್ಯರ್ಥ. ನಂದ ಕಿಮಕರೋತ್ ಮಹಾಭಾಗ ಯಶೋದಾಚ ಕಿಮಕರೋತ್ ಯಸ್ಯಾಸ್ತನಂ ಹರಿ. ಅಹೋ ಬ್ರಹ್ಮನ್ ರಾಮನ ಶ್ರೇಷ್ಠರೇ ಮಹೋದಯಂ ಏವಂ ಶ್ರೇಯ ಎಲ್ಲರಿಗೂ ಸಹ ಅದ್ಭುತವಾದಂತಹ ಮಂಗಳವನ್ನು ಉಂಟು ಮಾಡುವಂತಹ ಏವಂ ಶ್ರೇಯ ಈ ರೀತಿಯಾದ ಶ್ರೇಯಸ್ಸನ್ನ ಪಡೆಯೋದಿಕ್ಕೆ ನಂದ ಹಕಿಮ ಕರೋತು ನಂದ ಯಾವ ರೀತಿಯ ತಪಸ್ ಮಾಡಿದ್ದ ಅಷ್ಟೇ ಎಲ್ಲ ಮಹಾಭಾಗ ಯಶೋದಾಚ ಕಿಮ ಪೂಜ್ಯಳಾದಂತಹ ಯಶೋದೆಯು ಸಹ ಯಾವ ರೀತಿಯ ತಪಸ್ಸನ್ನ ಅಥವಾ ಯಾವ ರೀತಿಯ ಪುಣ್ಯ ಕೆಲಸವನ್ನು ಮಾಡಿದ್ಲು. ಯಾಕೆ ಅಂದ್ರೆ ಯಸ್ಯಾಹಸ್ತನ ಹರಿ ಯಾವಳ ಸ್ತನ್ಯವನ್ನ ಪರಮಾತ್ಮನೇ ಪಾನ ಮಾಡಿದ್ದ ಅಂದ್ರೆ ಅವರಿಬ್ಬರ ಪುಣ್ಯ ಎಂಥದ್ದಿರ್ಬಹುದು. ಇಷ್ಟೆಲ್ಲ ಶ್ರೇಯಸ್ಸು ಬರ್ತಾ ಇದೆ ಅವರಿಗೆ, ಪರಮಾತ್ಮನನ್ನೇ ಆಡಿಸುವಂತಹದ್ದು ಪರಮಾತ್ಮನಿಗೆ ಹಾಲು ಕೊಡಿಸುವಂತಹದ್ದು ಶ್ರೇಯಸ್ ಎಲ್ಲ ಬರ್ತಾ ಇದೆ ಅಂದ್ರೆ ನಿಜವಾಗ್ಲೂ ಅವರಿಬ್ಬರು ಮಾಡಿರುವಂತಹ ತಪಸ್ಸು ಎಂಥದ್ದು. ಯಾಕೆ ಅಂದ್ರೆ ಅವರನ್ನ ಹುಟ್ಟಿಸಿದಂತಹ ತಂದೆ ತಾಯಿಗಳಿಗೂ ಆಗ್ಲಿಲ್ಲ ಪುಣ್ಯ ಸಿಗ್ಲಿಲ್ಲ. ಪಿತರೋ ನಾಮ ವಿಂದೇತ ವಿಷ್ಣೋ ದಾರಾ ಭಕೇ ಹಿತಂ ಗಾಯನ್ ತ್ಯದ್ಯಾದಿ ಕವಯ ಎಲ್ಲೋಕ ಶಮಲಾಪಹಂ ಎಲ್ಲೋಕ ಶಮಲಾಪಹಂ ಕೃಷ್ಣೋದಾರಾರ್ಭಕೇ ಹಿತಂ ಅದ್ಯಾಪಿ ಕವಯಃ ಗಾಯಂತಿ ಪಿತರೋ ನಿಂದೇತಾಂ ಎಲ್ಲೋಕ ಶಮಲಾಪಹಂ ಯಾವನು ಎಲ್ಲ ಲೋಕಗಳ ಪಾಪಗಳನ್ನೂ ಸಹ ಹೋಗಲಾಡಿಸುವಂತಹ ಕೃಷ್ಣೋದಾರಾರ್ಭಕೇ ಹಿತಂ ಕೃಷ್ಣನ ಉದಾರವಾದಂತಹ ಅಂದ್ರೆ ಅತ್ಯಂತ ವಿಶಾಲವಾದಂತಹ ಮಗುವಿನ ಬಾಲ ಲೀಲೆಯನ್ನ ಅದ್ಯಾಪಿ ಕವಯ ಗಾಯಂತಿ ಈಗಲೂ ಸಹ ಕವಿಗಳು ಹಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲರೂ ಕವಿಗಳು ಅಂದ್ರೆ ಇಲ್ಲಿ ಬ್ರಹ್ಮಾದಿಗಳು ಅಂತಲೇ ಅರ್ಥ ಮಾಡಿದ್ದಾರೆ. ಇಲ್ಲ ಯೋಗಿಗಳು ಯೋಗಶ್ರೇಷ್ಠರು ಇಂದಿಗೂ ಸಹ ವರ್ಣಿಸ್ತಾ ಇದ್ದಾರೆ ಅಂತಹ ಲೀಲೆಗಳನ್ನ ಪಿತರೋ ಯಾರನ್ನ ಪ್ರಕಟ ಮಾಡಿಕೊಂಡು ಯಾರಿಂದ ಅವನು ಭೂಮಿಗೆ ಇಳಿದು ಬಂದನು ಅವರ ತಂದೆ ತಾಯಿಗಳಿಗೂ ಸಹ ಸಿಗಲಿಲ್ಲ ಅಂತಹದ್ದು ಇವರಿಬ್ಬರಿಗೂ ಸಿಕ್ಕಿದೆ ಅಂತ ಹೇಳಿದರೆ ನಿಜವಾಗಿಯೂ ಸಹ ಇವರಿಬ್ಬರು ಎಂತಹ ಪುಣ್ಯ ಕಾರ್ಯವನ್ನು ಮಾಡಿರ್ಬೋದು. ಶ್ರೀಶುಕೋವಾಚ ದ್ರೋಣೋ ವಸೂನಾಂ ಪ್ರವರೋ ಧರೆಯ ಸಹ ಭಾಗೇಯ ಆದೇಶ ಶುಕ್ರ ಹೇಳ್ತಾನೆ. ವಸೂನಾಂ ಪ್ರವರ ದ್ರೋಣ ಆರ್ಯ ಧರೆಯ ಸಹ ಬ್ರಹ್ಮಣ ಆದೇಶಾನ ಕರಿಷ್ಯಮಾಣ ತಂ ಉವಾಚ. ವಸೂನಾಂ ಪ್ರವರ ದ್ರೋಣ ವಸುಗಳಲ್ಲೆಲ್ಲ ಅತ್ಯಂತ ಮುಖ್ಯನಾದವನು ಶ್ರೇಷ್ಠನಾದವನು ದ್ರೋಣ ಎನ್ನುವನು ಇದ್ದ. ಅವನು ಭಾರ್ಯೆಯ ಧರೆಯ ಸಹ ತನ್ನ ಪತ್ನಿಯಾದಂತಹ ಧರೆ ಧರ ಎನ್ನುವರೊಡನೆ ಬ್ರಹ್ಮಣ ಆದೇಶಾನ್ ಕರಿಷ್ಯಮಾಣ ಬ್ರಹ್ಮನ ಆದೇಶಗಳನ್ನ ಪಾಲಿಸುವಂತಹ ಅದನ್ನ ತಗೊಂಡು ತಮ್ಮ ಮಾತು ಬ್ರಹ್ಮನ ಹತ್ರ ಒಂದು ಮಾತನ್ನ ಹೇಳ್ತಾನೆ. ಏನು ಬ್ರಹ್ಮ ಏನ್ ಹೇಳ್ದ ಅಂದ್ರೆ ನೀನು ಮಥುರಾ ಮಂಡಲಕ್ಕೆ ಹೋಗಿ ಅಲ್ಲಿ ವಾಸ ಮಾಡ್ಬೇಕು,
ಗೋಪಾಲಕರಿಗೆಲ್ಲ ನೀನು ಅಧಿಪನಾಗಿರಬೇಕು, ವಸುದೇವನ ಸ್ನೇಹಿತನಾಗಿ ನೀನು ವ್ಯವಹಾರ ಮಾಡಬೇಕು. ಇತ್ಯಾದಿ ಮಾತುಗಳನ್ನ ಬ್ರಹ್ಮ ಆ ದ್ರೋಣ ಎನ್ನುವಂತಹ ವಸುವಿಗೆ ಅವರಿಬ್ಬರು ಇಬ್ಬರು ದಂಪತಿಗಳಿಗೆ ಹೇಳ್ತಾನೆ. ಅವನ ಆದೇಶವನ್ನ ಆಯ್ತು ಅಂತ ಒಪ್ಪಿಕೊಂಡು ಆಗ ಒಂದು ಮಾತನ್ನ ಬ್ರಹ್ಮನಿಗೆ ಹೇಳ್ತಾನೆ ದ್ರೋಣ. ಜಾತಯೋರ್ಮಂ ಮಹಾದೇವೇ ಭುವಿಶ್ವೇಶ್ವರೇ ಹರೋ ಭಕ್ತಿ ಸ್ಯಾತ್ಪರ ಮಾಲೋಕೆ ವ್ಯಯ ಅಂಜೋ ದುರ್ಗತಿಂತರೇತ್ ಅಂತ ಒಂದು ವರ ಕೇಳ್ಕೊಡ್ತಾನೆ. ಭುವಿ ಜಾತಯೋಹೋ ನೋ ಮಹಾದೇವೇ ವಿಶ್ವೇಶ್ವರೇ ಹರೋ ಪರಮಾಭಕ್ತಿ ಸ್ಯಾತ್ ಯಯ ಲೋಕೆ ಅಂಜಃ ದುರ್ಗತಿಂ ತರೇತ್. ಭುವಿ ಜಾತಯೋಹೋ ನೋ ಭೂಲೋಕದಲ್ಲಿ ಜನ್ಮವನ್ನು ತಾಳಿದಂತಹ ನಮ್ಮಿಬ್ಬರಿಗೆ ಮಹಾದೇವೇ ವಿಶ್ವೇಶ್ವರೇ ಹರೋ ಮಹಾದೇವನಾದ ಜಗತ್ತಿನೆಲ್ಲ ಒಡೆಯನಾದಂತಹ ಹರಿಯಲ್ಲಿ ಪರಮಾಭಕ್ತಿ ಅನನ್ಯವಾದಂತಹ ಭಕ್ತಿ ಉಂಟಾಗಲಿ. ಯಾವ ಆ ಭಕ್ತಿಯಿಂದ ಲೋಕೆ ಆ ಲೋಕದಲ್ಲಿ ಅಂಜ ಅನಾಯಾಸವಾಗಿ ದುರ್ಗತಿ ತರೇತ್ ಎಲ್ಲ ದುರ್ಗತಿಯನ್ನೂ ಸಹ ನಾವು ದಾಟಿ ಹೋಗಬಹುದು. ನಾವು ಭೂಮಿಯಲ್ಲಿ ಹುಟ್ಟಿದಾಗ ನಮಗೆ ಪರಮಾತ್ಮನ ವಿಷಯದಲ್ಲಿ ಅನನ್ಯವಾದಂತಹ ಭಕ್ತಿ ಇರಬೇಕು. ಯಾವ ಆ ಭಕ್ತಿಯನ್ನು ಪಡೆದುಕೊಂಡಾಗ ಲೋಕದಲ್ಲಿರುವಂತಹ ಎಲ್ಲ ದುರ್ಗತಿಗಳನ್ನು ಸಹ ನಾವು ಅನಾಯಾಸವಾಗಿ ದಾಟಿ ಬಿಡಬಹುದು, ಆ ತರ ವರವನ್ನ ನಮಗೆ ಕೊಡು ಅಂತ ಅವರು ಕೇಳಿಕೊಂಡ್ರು. ಅಸ್ತಿತ್ಯುಕ್ತ ಸ ಭಗವಾನ್ ರಜೆ ದ್ರೋಣ ಮಹಾಯಶ ಮಹಾಯಶ ಯಶಃ ಜಜ್ಞೇ ನಂದ ಇತಿ ಖ್ಯಾತಃ ಯಶೋ ದಾಸಾದರ ಧರಾಭವತ್. ಅಸ್ತು ಇತಿ ಉಕ್ತಃ ಸಹ ಭಗವಾನ್ ಮಹಾಯಶಃ ದ್ರೋಣಃ ವ್ರಜೆ ನಂದಃ ಇತಿ ಖ್ಯಾತಃ ಜಜ್ಞೇ ಸಾಧರ ಯಶೋದ ಅಭವತ್. ಅಸ್ತು ಇತ್ಯುಕ್ತಃ ಸಹ ಭಗವಾನ್ ನಮ್ಮನ್ನು ಹಾಗೆ ಆಗಲಿ ಅಂತ ಮಾಡಿಕೊಟ್ಟ. ಅದಾದ್ಮೇಲೆ ಮಹಾಯಶಃ ಕೀರ್ತಿಶಾಲಿಯಾದಂತಹ ದ್ರೋಣಃ ದ್ರೋಣನು ಪ್ರಜೆ ಈ ಗೋಕುಲದಲ್ಲೇ ನಂದ ಇತಿ ಖ್ಯಾತ ಚಜ್ಞೆ ನಂದ ಎನ್ನುವ ಹೆಸರಿನಿಂದ ಪ್ರಸಿದ್ಧನಾಗಿ ಖ್ಯಾತಿಯನ್ನು ಸಹ ಚಜ್ಞೆ ಪಡೆದ. ಅಷ್ಟೇ ಅಲ್ಲ, ಸಾಧರ ಅವನ ಪತ್ನಿ ಆದಂತಹ ಧರಾ ದೇವಿಯು ಯಶೋದ ಅದು ಯಶೋದ ಎನ್ನುವ ಹೆಸರಿನಿಂದ ಅವನ ಪತ್ನಿ ಆದವು. ಅತ್ಯಂತ ಕೀರ್ತಿಯುಕ್ತನಾದಂತಹ ದ್ರೋಣ ಪರಮಾತ್ಮ ಬ್ರಹ್ಮ ಆಯ್ತು ಅಂತ ಒಪ್ಕೊಂಡ ಮೇಲೆ ಆತ ನಂದ ಗೋಕುಲದಲ್ಲಿ ನಂದ ಎನ್ನುವಂತಹ ಹೆಸರಿನಿಂದ ಗೋಕುಲ ಆದ್ಮೇಲೆ ಇವನಿದ್ದೇ ನಂದ ಗೋಕುಲ ಬಂದಿತ್ತು. ಗೋಕುಲದಲ್ಲಿ ನಂದ ಎನ್ನುವಂತಹ ಹೆಸರಿನಿಂದ ಪ್ರಸಿದ್ಧನಾದ ಅವನ ಪತ್ನಿಯಾದ ಧರ ಯಶೋದ ಎನ್ನುವ ಹೆಸರಿನಲ್ಲಿ ಪ್ರಸಿದ್ಧಿಯಾದವು. ತಥೋ ಭಕ್ತಿರ್ ಭಗವತಿ ಪುತ್ರಿ ಭೂತೆ ಜನಾರ್ದನೆ ದಂಪತ್ಯೋರ್ ನಿತರಾಮಾಸೀತ್ ಗೋಪ ಗೋಪೇಶು ಭಾರತ ಭಾರತ. ತತಃ ಭಗವತಿ ಜನಾರ್ದನೆ ಪುತ್ರಿ ಭೂತೆ ಗೋಪ ಗೋಪೇಶು ದಂಪತ್ಯೋ ನಿತರಾಂ ಭಕ್ತಿ ಆಸೀತ್. ಭಾರತ ಪರೀಕ್ಷಿತನೆ ತತಃ ಬಳಿಕ ಜನಾರ್ದನೇ ಭಗವತಿ ಪುತ್ರಿ ಪೂಜೆ ಪರಮಾತ್ಮನೇ ಜನಾರ್ದನನೇ ಅವನ ಮಗನಾಗಿ ಆಗಲು ಅಂದ್ರೆ ಮಗನಾಗಿ ಆಗ ಪುತ್ರಿ ಮೂತೆ ಪುತ್ರನೇ ಅಲ್ಲ ನಾಲ್ಕರಿಗೆ ಅವನೇ ಮಗ ಇವನಿಗೆ ಮಗನಾಗಿ ಬರಲು ಗೋಪ ಗೋಪೇಶು ಆ ಗೋಪಾಲಕರು ಮತ್ತು ಗೋಪಿಕೆಯರಲ್ಲೆಲ್ಲ ದಂಪತ್ಯೋಹೋ ಈ ಇಬ್ಬರು ದಂಪತಿಗಳಿಗೆ ನಿತರಾಂ ಭಕ್ತಿ ಅತಿಶಯವಾದಂತಹ ಭಕ್ತಿ ಎನ್ನುವುದು ಪರಮಾತ್ಮನಲ್ಲಿ ಇತ್ತು. ಯದ್ಯಪಿ ಗೋಪಗಾಲಕರಿಗೆ ಗೋಪಿಯರಿಗೆ ಎಲ್ಲರಿಗೂ ಇತ್ತು, ಆದ್ರೆ ಅವರೆಲ್ಲರ ಭಕ್ತಿಗಿಂತ ಇವರಿಬ್ಬರ ಭಕ್ತಿ ಅತಿಶಯವಾಗಿತ್ತು. ಅಂತಹ ಮಗನೇ ಇವರಿಗೆ ಅಂತಹ ಪರಮಾತ್ಮನೇ ಇವರಿಗೆ ಮಗನ ರೂಪದಲ್ಲಿ ಬಂದಾಗ ಇವರಿಬ್ಬರಿಗೆ ಅವನಲ್ಲಿ ಬಹಳ ಪವಿತ್ರವಾದಂತಹ ಅತಿಶಯವಾದಂತಹ ಭಕ್ತಿ ಇತ್ತು. ಗೋಪಾಲಕರು ಗೋಪಿಕೆಯರು ಎಲ್ಲರೂ ಬೀಧಿದಂತಹ ಭಕ್ತಿ ಅವರಲ್ಲಿ ಇತ್ತು. ಹರಿಯೋ ಮೇಡಮ್, ಹಾಗಾದ್ರೆ ದೇವಕಿ ವಸುದೇವಂಗೆ ಆ ಶಾಪದಿಂದ ಅವರು ಅದೇ ಸೆರೆವಾಸ ಮತ್ತ ಮಕ್ಕಳನ್ನ ಕಳ್ಕೊಳ್ಳೋದೆಲ್ಲ ಅನುಭವಿಸ್ಬೇಕಾಯ್ತು. ಆದ್ರೆ ಪರಮಾತ್ಮ ಆದ್ರೂ ಸಹ ಅವ್ರಿಗೆ ಅದೇ ಅವನ ಜೊತೆ ಅವ್ನ ಬಾಲ್ಯ ನೋಡೋದೇನೋ ಅವಕಾಶ ಸಿಗ್ಲಿಲ್ವಲ್ಲ, ಅದಕ್ಕೆ ಅದಕ್ಕೂ ಶಾಪ ಕಾರಣನ ಅಥವಾ ಬೇರೆ ಏನಾದ್ರು ಕಾರಣ ಆಯ್ತು? ಯಾಕಂದ್ರೆ ಪರಮಾತ್ಮನೇ ಮಗನ ಹಾಕೊಳ್ಳೋದು ಅವ್ರ ಪಾಪ ಅದೃಷ್ಟ ಏನು ಇರ್ಲಿಲ್ವಲ್ಲ. ಅದೇನೆ, ಏನು ಮಾಡಕ್ ಆಗಲ್ಲ, ಪರಿಸ್ಥಿತಿ ಹಾಗೆ ಇತ್ತು ತಾನೆ, ಹಾಗಲ್ಲ. ಅದೇ ಅದಕ್ಕೂ ಏನೋ ಕಾರಣ ಇರುತ್ತೆ, ನಾನು ಹೇಳಿದಷ್ಟು ಇದಲ್ಲ ಸ್ವಲ್ಪ ಅಲ್ಲ, ಏನೋ ಕಾರಣ ಇರುತ್ತೆ.
ಗೊತ್ತಿಲ್ಲ ಅದೇನೋ ಬಂದಿಲ್ಲ ಭಗವತ್ತಲ್ಲಿ, ನಾನು ಕೆಲವು ಮಟ್ಟಿಗೆ ಬಂದಿಲ್ಲ ಪ್ರಕರಣ. ಆದ್ರೆ ಆಮೇಲೆ ಕಂಸನನ್ನ ಕೊಂದಾದ್ಮೇಲೆ ದೇವಕಿ ವಸುದೇವರ ಹತ್ರ ಹೋಗಿ ಕೃಷ್ಣ ಮತ್ತು ಬಲರಾಮ ಇಬ್ಬರು ಸಹ ಹೋಗಿ ಕ್ಷಮೆ ಯಾಚಿಸ್ತಾರೆ. ನಾವು ಕಾಲನಿದೆ ಎಲ್ಲ ನಿಮ್ಗೆ, ನಾವು ಮಕ್ಕಳಾಗಿ ನಾವು ಏನ್ ಮಾಡ್ಬೇಕಾಗಿತ್ತು ಅದನ್ನೆಲ್ಲ ನಿಮಗ್ ಮಾಡ್ಲಿಲ್ಲ, ಎಲ್ಲ ನಮ್ಮನ್ನ ಕ್ಷಮಿಸಿ ಇತ್ಯಾದಿ ಮಾತಾಡ್ತಾರೆ. ಅದರಿಂದ ಏನು ಗೊತ್ತಾಗಲ್ಲ, ಆಗ್ಲೂ ಏನು ಅಂತ ವಿಷಯ ಶುಕ್ರರು ಹೇಳೋದಿಲ್ಲ. ಶ್ರೀರಾಮನ ತಂದೆ ತಾಯಿ ಕೌಸಲ್ಯ ದಶರಥನು ಇವರೇ ಆಗಿದ್ರ, ದ್ರೋಣ ಮತ್ತೆ ಧರ ಆಗಿದ್ರ ಅಥವಾ ಬೇರೆಯವರ? ಇಲ್ಲ ಇಲ್ಲ, ಕೌಸಲ್ಯ ದಶರಥ ಬೇರೆ. ಸರಿ, ನಮಸ್ಕಾರ ಮೇಡಮ್. ತೂಕ ಶಬ್ದ ವ್ಯುತ್ಪತ್ತಿ ಹೆಂಗ್ ಬರುತ್ತೆ ಮೇಡಮ್? ಅವರದಲ್ಲಿ ಬರುತ್ತಲ್ಲ ಮತ್ತೆ ಅಪತ್ಯಂ ಅಪತ್ಯ ತೂಕ ಶಬ್ದ ಮುಖ ಅಂದ್ರೆ ಪುತ್ರ ಅಂತ ಅರ್ಥನ? ಇಲ್ಲ ಇಲ್ಲ, ಮಗು ಅಂತ, ಶಿಶು ಅಂತ, ಹಂಸಕಲಿಂಗ ಅವರು. ಅಪತ್ಯ ಅಪತ್ಯ ಅರ್ಥದಲ್ಲಿ ಅಪತ್ಯ ಏನಾಯ್ತು ಅಮ್ರ ಕಟ್ ಮಾಡ್ಸಿದ್ನಲ್ಲ ಮೇಡಮ್, ತುಚ್ಛ ಕಂಠ ಪಾಠ ಮಾಡ್ಸಿದ್ನಲ್ಲ ಅಂದೆ. ತುಚ್ಛ ಅಂತ ಕುರಿತಿದ್ದೆ. ಏನ ತುಚ್ಛ ಧಾತು? ತುಚ್ಛ ತೂನ ತುಚ್ಛ ತುಚ್ಛ ಧಾತುನ ತೋಕ ಧನಿಕೆ ತೋಕ ತೋಕಂ ತ್ರಿಲಿಂಗತಃ ಸ್ತುಚ್ಛ ಧಾತು. ಏನೋ ರೂಪ ಕೊಟ್ಟಿದಾರ ಏನಾದ್ರು ಕ್ರಿಯಾಪದ ರೂಪ ಕೊಟ್ಟಿದಾರ? ತುಚ್ಛ ಧೈ ಸ್ತೋಕ ತೋಕಂ. ತುಚ್ಛ ಅಂದ್ರ ತುಜು ಅಂದ್ರ ಸ್ತುಚ್ಛ ಚಕಾರ ಅಂತ. ಹೌದು ಚಕಾರ ಅಂತ. ಗೊತ್ತಿಲ್ಲಮ್ಮ, ನೋಡ್ತೀನಿ. ತೂಗೆ ಆ ಅರ್ಥ ಅಂತಿಲ್ಲ, ಅದು ಬೆಳೆಯೋದು ಎನ್ನುವ ಅರ್ಥ ಇದೆ ಅಷ್ಟೇ ಅಲ್ಲ, ಅದಕ್ಕೆ ಇನ್ನೊಂದು ನಾಶ ಮಾಡೋದು ಎನ್ನುವ ಅರ್ಥ ಬೇರೆ ಇದೆ. ತೋಕ ಅಲ್ಪ ಶುಕ್ಷುಲ್ಲಕ ಸೂಕ್ಷ್ಮ ಅದು ತೋಕ. ಅದು ಇವರು ಕೇಳ್ತಾ ಇರೋದು ಅದಿಲ್ಲ, ಇದು ತೋಕ ತೋ ಅಷ್ಟೇ ತೋ ತೋ. ಓಕೆ ಸಾರಿ, ನಾನು ಸ ಜೊತೆಯಲ್ಲಿ ಹೇಳಿದ್ದೀನಿ, ಸಾರಿ. ಇಲ್ಲ ಇಲ್ಲ ಇಲ್ಲ, ನನಗೆ ಸಾ ಕೇಳಿಸ್ತು, ಸಾರಿ. ಇಲ್ಲ ತೋಕ ಇಲ್ಲ, ನೋಡ್ತೀನಿ ನೋಡಿ ಹೇಳ್ತೀನಿ ಗೊತ್ತಾಗ. ತೋಕ ಅಮ್ರ ನೋಡಿದ್ರೆ ಗೊತ್ತಾಗ್ತಾ ಇದೆಯಲ್ಲ, ಅಮರಿಂಗ ಶಾಸನ ನೋಡಿ ನೋಡ್ತಿ ನೋಡಿ ಹೇಳ್ತೀನಿ. ಸರಿ ನಮಸ್ತೆ. ನಮಸ್ತೆ ಮೇಡಮ್. ಹರಿ ಓಂ. ನಮಸ್ತೆ ಕೃಷ್ಣ ರಮಣಾದೇಶಂ ಸತ್ಯಂ ಕರ್ತುಂ ರಜೇಯುಃ ಸಹ ರಾಮೋ ವಸಂತಚಕ್ರೇ ತೇಷಾಂ ಪ್ರೀತಿಂ ಸ್ವರೀಗಯ. ಬ್ರಹ್ಮಣಃ ಆದೇಶಂ ಸತ್ಯಂ ಕರ್ತುಂ ವಿಭುಃ ಕೃಷ್ಣಃ ರಜೇ ಸಹ ರಾಮಃ ವಸನ್ ತೇಷಾಂ ಸ್ವಲೀಲಯ ಪ್ರೀತಿಂ ಚಕ್ರೇ. ಬ್ರಹ್ಮಣಃ ಆದೇಶಂ, ಬ್ರಹ್ಮನ ಆದೇಶವನ್ನ ಆಜ್ಞೆಯಿಂದ ಸತ್ಯಂ ಕರ್ತುಂ ನಿಜವಾಗಿಸಲು ರಜೆ ಆ ಗೋಕುಲದಲ್ಲಿ ವಿಭುಃ ಕೃಷ್ಣ. ಆಮೇಲೆ ಹೇಳಿದ್ನೇನು ರಜೆ ವಿಭುಃ ಕೃಷ್ಣ ಪರಮಾತ್ಮನಾದಂತಹ ಕೃಷ್ಣನು ರಜೆ ಗೋಕುಲದಲ್ಲಿ ವಾಸ ಮಾಡ್ತಾ ತೇಷಾಂ ಎಲ್ಲರಿಗೂ ಅಂದ್ರೆ ಪ್ರಜಾವಾಸಿಗಳಿಗೂ ತಂದೆ ತಾಯಿಗಳಿಗೂ ಅಂತ ಅರ್ಥ. ಸ್ವಲೀಲಯ ತನ್ನ ಅನೇಕ ರೀತಿಯ ಕ್ರೀಡೆಗಳಿಂದ ಲೀಲೆಗಳಿಂದ ಪ್ರೀತಿ ಚಕ್ರೆ ಎಲ್ಲರನ್ನು ಸಹ ಅವರೆಲ್ಲರಿಗೂ ಆನಂದವನ್ನು ಉಂಟು ಮಾಡಿದ, ಎಲ್ಲರನ್ನೂ ಸಹ ಪ್ರೀತಿಯನ್ನು ಉಂಟು ಮಾಡಿದ. ಬ್ರಹ್ಮನ ಮಾತು ಸತ್ಯವಾಗಿಸೋದಕ್ಕೋಸ್ಕರನೇ ಕೃಷ್ಣ ರಾಮನೊಂದಿಗೆ ಆ ಗೋಕುಲದಲ್ಲಿ ವಾಸ ಮಾಡ್ತಾ ಎಲ್ಲರಿಗೂ ಸಹ ಆನಂದವನ್ನ ಉಂಟು ಮಾಡ್ತಾ ಇದ್ದ. ಕೃಷ್ಣ ಬ್ರಹ್ಮಣಾದೇಶಂ ಸತ್ಯಂ ಕರ್ತುಂ ರಜೆ ವಿಭುಃ ಸಹ ರಾಮ ವಸಂಶ್ಚಕ್ರೆ ತೇಷಾಂ ಪ್ರೀತಿಂ ಸ್ವರೇಲಯ. ಶ್ರೀಮತ್ ಭಾಗವತೇ ಮಹಾಪುರಾಣೆ ದಶಮಸ್ಕಂಧೇ ಪೂರ್ವಾಧ್ಯೇಶು ರೂಪದರ್ಶನೇ ಅಷ್ಟಮೋಧ್ಯಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಉದಯ ಮುದೀರಯೇತ್. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖವಾಗ್ ಭವೇತ್. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಉದಯ ಮುದೀರಯೇತ್. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖವಾಗ್ ಭವೇತ್.